ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನಾವು ಜುಲೈ ಮೊದಲ ವಾರದ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಅದೇ ರೀತಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ ಜಿ ಕೆ ಕನ್ನಡ ಟುಡೇ ಯೂಟ್ಯೂಬ್ ಅಂತ ಸೊ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಸರ್ಚ್ ಬಾಕ್ಸಲ್ಲಿ ಜಿ ಕೆ ಕನ್ನಡ ಟುಡೇ ಯೂಟ್ಯೂಬ್ ಅಂತ ನೀವು ಸರ್ಚ್ ಕೊಟ್ಟರೆ ಸೊ ನಮ್ಮ ಚಾನಲ್ ನಿಮಗೆ ಸಿಗುತ್ತೆ ಸೊ ಆ ಚಾನಲ್ಗೆ ಜಾಯ್ನ್ ಆಗಿ ಆ ಚಾನಲ್ನಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಅದ್ರ ಜೊತೆ ಜೊತೆಗೆ ಕೆ ಎಸ್ ಮೇನ್ಸ್ಗೆ ಕೇಳುವಂತಹ ಇನ್ಫಾರ್ಮೇಷನನ್ನು ಕೂಡ ಆ್ಯಡ್ ಮಾಡ್ತೀನಿ ಪಿ ಎಸ್ ಐಗೆ ಸಂಬಂಧಪಟ್ಟಂತಹ ಪ್ರಬಂಧಗಳ ಇನ್ಫಾರ್ಮೇಷನನ್ನು ಕೂಡ ಸೊ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಓಕೆ ಅದಲ್ಲದೆ ಲಾಸ್ಟ್ ಟೈಮ್ ನಾವು ಜೂನ್ ತಿಂಗಳ ಸೊ ಜೂನ್ ತಿಂಗಳಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತಹ 125ಕ್ಕೂ ಹೆಚ್ಚು ಪ್ರಮುಖ ಪ್ರಶ್ನೋತ್ತರಗಳ ಪಿ ಡಿ ಎಫನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ ಸೊ ಅದನ್ನು ಕೂಡ ನೀವು ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಅದೇ ರೀತಿ ಜುಲೈ ಮೊದಲ ವಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಜಿ ಕೆ ಏನಿದೆ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ ಆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ ಅದನ್ನು ಕೂಡ ನೀವು ನೋಡ್ಬೋದು ಓಕೆ ಸೊ ಪ್ರಶ್ನೋತ್ತರಗಳನ್ನು ನೋಡೋದಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕ್ವಿಕ್ ರೌಂಡಪ್ ರೀತಿಯಲ್ಲಿ ನೋಡಿಕೊಂಡು ಹೋಗೋಣ ಸೊ ಯಾಕಂದರೆ ಈ ಅಂಶಗಳನ್ನು ನಾನು ಕ್ವಶನ್ಗಳಲ್ಲಿ ಆ್ಯಡ್ ಮಾಡಿಲ್ಲ ಓಕೆ ಸೊ ಹೀಗಾಗಿ ಇದನ್ನು ನಾನು ನಿಮಗೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ಸೊ ನೀವು ಮೊದಲೇದಾಗಿ ನೋಡ್ಬೋದು ಪ್ರಮುಖ ರಾಜ್ಯ ಸುದ್ದಿಗಳು ಏನು ಬರೀ ಮೂರೇ ಸುದ್ದಿಗಳು ಅಂತ ಅನ್ಕೋಬೇಡಿ ಸೊ ಉಳಿದ ಸುದ್ದಿಯನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಕ್ವಶನ್ ಆನ್ಸರ್ ಫಾರ್ಮೆಟಲ್ಲಿ ಕವರ್ ಮಾಡಿದ್ದೀನಿ ಓಕೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಪ್ರಮುಖ ರಾಜ್ಯ ಸುದ್ದಿಗಳು ಸೊ ಕೇರಳದ ಒಂದು ಕಾರ್ಯಕ್ರಮ ಸೊ ಅದರ ಹೆಸರೇನೆಂದರೆ ರೆಸಿಲಿಯೆಂಟ್ ಕೇರಳ ಪ್ರೋಗ್ರಾಮ್ ಅಂತ ಸೊ ಇದಕ್ಕಾಗಿ ವಿಶ್ವ ಬ್ಯಾಂಕ್ 125 ಮಿಲಿಯನ್ ಅಮೇರಿಕನ್ ಡಾಲರ್ ಧನ ಸಹಾಯವನ್ನು ಘೋಷಣೆ ಮಾಡಿದೆ ಸೊ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವಾಷಿಂಗ್ಟನ್ ಡಿ ಸಿ ಇನ್ನು ಗೋವಾ ರಾಜ್ಯವು ದೇಶದ ಮೊದಲ ರೇಬಿಸ್ ರೋಗ ಮುಕ್ತ ರಾಜ್ಯ ಆಗಲಿದೆ ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ತಿಳಿಸಿದ್ದಾರೆ ಅಂದರೆ ಗೋವಾ ಇನ್ನು ರೆಬಿಸ್ ಮುಕ್ತ ರಾಜ್ಯ ಆಗಿಲ್ಲ ಏನಾದರೂ ಇದು ರೆಬಿಸ್ ಮುಕ್ತ ಆದರೆ ದೇಶದ ಮೊಟ್ಟ ಮೊದಲ ರಾಜ್ಯ ಎನಿಸಿಕೊಳ್ಳಲಿದೆ ಓಕೆ ಸೊ ಇನ್ನೇನು ಕೆಲವೇ ತಿಂಗಳಲ್ಲಿ ಅದು ರೆಬಿಸ್ ಮುಕ್ತ ರಾಜ್ಯ ಆಗಲಿದೆ ಅನ್ನುವಂಥ ವಿಶ್ವಾಸವನ್ನು ಗೋವಾದ ಮುಖ್ಯಮಂತ್ರಿ ಆದಂತಹ ಪ್ರಮೋದ್ ಸಾವಂತ್ ಅವರು ತಿಳಿಸಿದ್ದಾರೆ ಓಕೆ ಸೊ ರೆಬಿಸ್ ಅನ್ನೋದು ಇದು ಒಂದು ವೈರಸ್ನಿಂದ ಬರುವಂತಹ ರೋಗ ಪ್ರಮುಖವಾಗಿ ಹೆಚ್ಚಾಗಿ ಇದು ನಾಯಿಗಳಲ್ಲಿ ಕಂಡುಬರುತ್ತೆ ಇನ್ನು ಬ್ಲ್ಯಾಕ್ ಬೆಲ್ಲಿಡ್ ಕೋರಲ್ ಸ್ನೇಕ್ಸ್ ಸೊ ಕೋರಲ್ ಸ್ನೇಕ್ಸ್ ಅಂದರೆ ಹಾವುಗಳು ಕೋರಲ್ ಹಾವುಗಳು ಅನ್ನೋದು ಸೊ ಇದು ಹಾವುಗಳ ಒಂದು ವಿಧ ಓಕೆ ಸೊ ಈ ವಿಧದ ಹಾವುಗಳಲ್ಲಿ ಇದೇ ಮೊದಲ ಬಾರಿಗೆ ಬ್ಲ್ಯಾಕ್ ಬೆಲ್ಲಿಡ್ ಅಂದರೆ ಹೊಟ್ಟೆಯ ಭಾಗದಲ್ಲಿ ಕಪ್ಪು ಬಣ್ಣವನ್ನು ಹೊಂದಿರುವಂಥ ಹಾವು ಇದೇ ಮೊದಲ ಬಾರಿಗೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬಂದಿದೆ ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಎಲ್ಲಿ ಅಂದರೆ ಬೆನೋಗ್ ವನ್ಯಜೀವಿ ಧಾಮ ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು ಬೆನೋಗ್ ವನ್ಯಜೀವಿ ಧಾಮ ಎಲ್ಲಿ ಕಂಡು ಬರುತ್ತದೆ ಸೊ ಚಿತ್ರದಲ್ಲಿ ನೀವು ನೋಡ್ಬೋದು ಸೊ ಈ ಬ್ಲ್ಯಾಕ್ ಬೆಲ್ಲಿಯನ್ನು ಹೊಂದಿರುವಂತಹ ಕೊರಲ್ ಸ್ನೇಕ್ಸ್ ಚಿತ್ರವನ್ನು ನೀವಿಲ್ಲಿ ನೋಡ್ಬೋದು ಇನ್ನು ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಾವು ನೋಡೋದಾದರೆ ಇ ಎಸ್ ಎ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೇ ಮೊದಲ ಬಾರಿಗೆ ದೈಹಿಕ ವಿಕಲತೆ ಹೊಂದಿದ ಖಗೋಳ ವಿಜ್ಞಾನಿಯನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಚಿಂತನೆಯನ್ನು ನಡೆಸಿದೆ ಸೊ ಎಕ್ಸಾಮಲ್ಲಿ ಕೇಳ್ಬೋದು ಸೊ ಇದೇ ಮೊದಲ ಬಾರಿಗೆ ದೈಹಿಕ ವಿಕಲತೆ ಹೊಂದಿದಂತಹ ಖಗೋಳ ವಿಜ್ಞಾನಿಯನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಚಿಂತನೆಯನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ನಡೆಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇನ್ನು ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಕೋವಿಡ್ ಲಸಿಕೆ ಉತ್ಪಾದನೆಗೆ ಸಹಾಯ ಮಾಡಲು ವಿಶ್ವ ಬ್ಯಾಂಕ್ 8 ಬಿಲಿಯನ್ ಅಮೇರಿಕನ್ ಡಾಲರ್ ಹೆಚ್ಚುವರಿ ಧನ ಸಹಾಯವನ್ನು ಘೋಷಣೆ ಮಾಡಿದೆ ಸೊ ಈ ಮೊದಲು ಏನು ಮಾಡಿತ್ತಂದರೆ ವಿಶ್ವ ಬ್ಯಾಂಕ್ ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗಾಗಿ ಸೊ ಅವುಗಳಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಕೋವಿಡ್ ಲಸಿಕೆ ಉತ್ಪಾದನೆಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಏನು ಮಾಡಿತ್ತಂದರೆ ವಿಶ್ವ ಬ್ಯಾಂಕ್ ಒಟ್ಟಾರೆಯಾಗಿ 12 ಬಿಲಿಯನ್ ಅಮೇರಿಕನ್ ಡಾಲರ್ ಧನ ಸಹಾಯವನ್ನು ಘೋಷಣೆ ಮಾಡಿತ್ತು ಸೊ ಈಗ ಅದಕ್ಕೆ ಹೆಚ್ಚುವರಿಯಾಗಿ 8 ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಘೋಷಣೆ ಮಾಡಿದೆ ಅಂದರೆ ಒಟ್ಟಾರೆಯಾಗಿ 20 ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಘೋಷಣೆ ಮಾಡಿದೆ ವಿಶ್ವ ಬ್ಯಾಂಕ್ ಓಕೆ ಇನ್ನು ಫಿಲಿಪೈನ್ಸ್ ದೇಶವನ್ನು ಇತ್ತೀಚೆಗೆ ಎಫ್ ಎ ಟಿ ಎಫ್ನ ಬೂದು ಪಟ್ಟಿಗೆ ಸೇರಿಸಲಾಗಿದೆ ಸೊ ಎಫ್ ಎ ಟಿ ಎಫ್ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಓಕೆ ಈ ಉಗ್ರರಿಗೆ ಧನ ಸಹಾಯ ಅಥವಾ ಹಣದ ಕಳ್ಳ ಸಾಗಾಣಿಕೆ
ಏನು ಮಾಡ್ತಾಯಿರ್ತಾರೆ ರಾಷ್ಟ್ರಗಳು, ಅಂತಹ ರಾಷ್ಟ್ರಗಳನ್ನು ಎಫ್ ಎ ಟಿ ಎಫ್ ಏನು ಮಾಡುತ್ತೆ ಅಂದರೆ ಬೂದು ಪಟ್ಟಿ ಇಲ್ಲ ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡುತ್ತೆ. ಸೊ ರೀಸೆಂಟಾಗಿ ಗ್ರೇ ಲಿಸ್ಟ್ ಅಥವಾ ಬೂದು ಪಟ್ಟಿ ಬಹಳಷ್ಟು ಸುದ್ದಿಯಲ್ಲಿತ್ತು, ಯಾಕಂದರೆ ಪಾಕಿಸ್ತಾನವನ್ನು ಬೂದು ಪಟ್ಟಿಯಲ್ಲಿ ಎಫ್ ಎ ಟಿ ಎಫ್ ಮುಂದುವರಿಸಿದೆ. ಸೊ ಈಗ ಅದೇ ಪಟ್ಟಿಗೆ ಫಿಲಿಪೈನ್ಸ್ ದೇಶವನ್ನು ಕೂಡ ಸೇರಿಸಿದೆ. ಇದರ ಜೊತೆ ಜೊತೆಗೆ ಇತರ ದೇಶಗಳನ್ನು ಕೂಡ ಸೇರಿಸಿದೆ. ಯಾವ್ಯಾವಂದರೆ ಹೈಟಿ, ಮಾಲ್ಟಾ ಮತ್ತು ಸೌತ್ ಸುಡಾನ್, ಈ ದೇಶಗಳನ್ನು ಕೂಡ ಬೂದು ಪಟ್ಟಿಗೆ ಸೇರಿಸಲಾಗಿದೆ. ಓಕೆ, ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ ಕೆಳಗಿನ ಯಾವ ದೇಶವನ್ನು ಬೂದು ಪಟ್ಟಿಗೆ ಸೇರಿಸಲಾಗಿಲ್ಲ ಅಂತ. ಮೂರು ದೇಶಗಳನ್ನು ಬೂದು ಪಟ್ಟಿಗೆ ಸೇರಿಸಿದ್ದನ್ನು ಕೊಟ್ಟರೆ ಇನ್ನೊಂದು ದೇಶವನ್ನು ಬೇರೆ ದೇಶವನ್ನು ಕೊಡ್ತಾರೆ. ಓಕೆ, ಆಗ ನೀವು ಆನ್ಸರನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಎಫ್ ಎ ಟಿ ಎಫ್ನ ಬಗ್ಗೆ ಎಕ್ಸಾಮಲ್ಲಿ ಜಿ ಕೆ ಟೈಪ್ ಪ್ರಶ್ನೆಯನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಸೊ ಹೀಗಾಗಿ ಸ್ವಲ್ಪ ನೋಡ್ಕೊಳ್ಳೋಣ ಮಧ್ಯದಾಗಿ ಎಫ್ ಎ ಟಿ ಎಫ್ ಫುಲ್ ಫಾರ್ಮ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಓಕೆ, ಸೊ ಇದೊಂದು ಜಿ ಸೆವೆನ್ ಗ್ರೂಪ್ ಏನಿದೆ, ಸೊ ಅದರ ಒಂದು ಉಪಕ್ರಮ ಆಗಿದೆ. ಸೊ ಇದರ ಆಧಾರದ ಮೇಲೆ 1989 ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿ ಈ ಎಫ್ ಎ ಟಿ ಎಫನ್ನು ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಸೊ ಈಗಾಗಲೇ ಹೇಳಿದಂಗೆ ಇದು ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಪಟ್ಟಿಯನ್ನು ಮಾಡುತ್ತೆ. ಪ್ರಸ್ತುತ ಇದು 37 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಅದೇ ರೀತಿ ಇತ್ತೀಚೆಗೆ ಅಂದರೆ ಈ ವೀಕಲ್ಲಿ ಜುಲೈ ಮೊದಲ ವಾರದಲ್ಲಿ ಸುದ್ದಿಯಲ್ಲಿರುವಂಥ ಕೆಲವೊಂದು ಪುಸ್ತಕಗಳು ಮತ್ತು ಅದರ ಲೇಖಕರ ಬಗ್ಗೆ ನೋಡ್ತಾ ಹೋಗೋಣ. ಈ ಕುರಿತು ಕೂಡ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಮೊಟ್ಟ ಮೊದಲನೆಯದಾಗಿ ಪಿಯರ್ಸ್ಲಿ ಫೀಮೇಲ್ ದ ದ್ಯುತಿ ಚಾಂದ್ ಸ್ಟೋರಿ, ಈ ಪುಸ್ತಕವನ್ನು ಸುಂದೀಪ್ ಮಿಶ್ರಾ ಅನ್ನೋರು ಬರೆದಿದ್ದಾರೆ. ಓಕೆ, ಅದೇ ರೀತಿ ಪಾಲಿಸಿ ಮೇಕರ್ಸ್ ಜರ್ನಲ್ ಫ್ರಾಮ್ ನ್ಯೂ ದೆಹಲಿ ಟು ವಾಷಿಂಗ್ಟನ್ ಡಿ ಸಿ, ಈ ಪುಸ್ತಕವನ್ನು ಕೌಶಿಕ್ ಬಸು ಎನ್ನುವರು ಬರೆದಿದ್ದಾರೆ. ಓಕೆ, ಇನ್ನು ಕಾಶ್ಮೀರಿ ಸೆಂಚುರಿ ಪೋರ್ಟ್ರೈಟ್ ಆಫ್ ಎ ಸೊಸೈಟಿ ಇನ್ ಫ್ಲಕ್ಸ್, ಈ ಪುಸ್ತಕವನ್ನು ಕೆಮ್ಲೆಠಾ ವಾಕ್ಲು ಎನ್ನುವರು ಬರೆದಿದ್ದಾರೆ. ಓಕೆ, ಹಾಗಾದರೆ ದ್ಯುತಿ ಚಾಂದ್, ಸೊ ದ್ಯುತಿ ಚಾಂದ್ ಅವರ ವಿಶೇಷತೆ ಏನು? ಸೊ ನಾನೊಬ್ಬ ಸಲಿಂಗಿ ಎನ್ನುವುದನ್ನು ಒಪ್ಪಿಕೊಂಡಂತಹ ಮೊದಲ ಭಾರತೀಯ ಕ್ರೀಡಾ ಆಟಗಾರ್ತಿ ಇವರಾಗಿದ್ದಾರೆ, ದ್ಯುತಿ ಚಾಂದ್. ಸೊ 100 ಮೀಟರ್ ಓಟದಲ್ಲಿ ಇವರು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಸೊ ದ್ಯುತಿ ಚಾಂದ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಓಕೆ, ಇವರೊಬ್ಬ ಫೇಮಸ್ ಓಟಗಾರ್ತಿ. ಸೊ ಅದೇ ರೀತಿ ಮತ್ತೊಂದು ಪುಸ್ತಕ ಸುದ್ದಿಯಲ್ಲಿದೆ. ಸೊ ಆ ಪುಸ್ತಕದ ಹೆಸರೇನಪ್ಪ ಅಂದರೆ ಅನಾಮಾಲಿಸ್ ಇನ್ ಲಾ ಆ್ಯಂಡ್ ಜಸ್ಟಿಸ್. ಅನಾಮಾಲಿಸ್ ಅಂದರೆ ವೈಪರೀತ್ಯಗಳು. ಯಾವುದರಲ್ಲಿ? ಲಾ ಆ್ಯಂಡ್ ಜಸ್ಟಿಸ್ ಅಂದರೆ ಕಾನೂನು ಮತ್ತು ನ್ಯಾಯದಲ್ಲಿರುವಂಥ ವೈಪರೀತ್ಯಗಳು ಎನ್ನುವಂಥ ಪುಸ್ತಕವನ್ನು ಬರೆದವರು ಯಾರು? ಸೊ ಸುಪ್ರೀಂ ಕೋರ್ಟ್ನ ಮಾಜಿ ಜಡ್ಜ್ ಆದಂತಹ ಆರ್ ವಿ ರವೀಂದ್ರನ್. ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಓಕೆ, ಅದೇ ರೀತಿ ನಾಥುರಾಮ್ ಗೋಡ್ಸೆ ದ ಟ್ರೂ ಸ್ಟೋರಿ ಆಫ್ ಗಾಂಧೀಸ್ ಅಸೆಸ್ಸಿನ್, ಅಂದರೆ ನಾಥುರಾಮ್ ಗೋಡ್ಸೆ, ಸೊ ಗಾಂಧಿ ಹತ್ಯೆಗಾರನ ನಿಜವಾದ ಕತೆ ಎನ್ನುವಂಥ ಪುಸ್ತಕವನ್ನು ಮುಂಬೈ ಮೂಲದ ಜರ್ನಲಿಸ್ಟ್ ಯಾರು, ಧವಲ್ ಕುಲಕರ್ಣಿ ಅನ್ನೋರು ಈ ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಅದೇ ರೀತಿ ಕೆಲವೊಂದು ಬ್ಯಾಂಕ್ಗಳು ಕೂಡ ರೀಸೆಂಟಾಗಿ ಸುದ್ದಿಯಲ್ಲಿದ್ದವು. ಸೊ ಜುಲೈ 1ನ್ನು ನಾವು ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ಇದರ ಪ್ರಯುಕ್ತವಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಏನು ಮಾಡಿತ್ತು ಅಂದರೆ ಸಲ್ಯೂಟ್ ಡಾಕ್ಟರ್ಸ್ ಎನ್ನುವಂಥ ಒಂದು ಉಪಕ್ರಮವನ್ನು ಜಾರಿಗೆ ತಂದಿತ್ತು. ಇದನ್ನು ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸಲ್ಯೂಟ್ ಡಾಕ್ಟರ್ಸ್ ಅಂದರೆ ಡಾಕ್ಟರ್ಸ್ಗಳಿಗಾಗಿ ಸೊ ಬ್ಯಾಂಕ್ನಲ್ಲಿ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ಒದಗಿಸಿಕೊಡುವುದು. ಓಕೆ, ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಒಂದು ಉಪಕ್ರಮವನ್ನು ಜಾರಿಗೆ ತಂದಿತ್ತು. ಅದರ ಹೆಸರು ಸಲಾಮ್ ದಿಲ್ ಸೆ, ಸಲಾಮ್ ದಿಲ್ ಸೆ ಎನ್ನುವಂಥ ಉಪಕ್ರಮವನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಜಾರಿಗೊಳಿಸಿತ್ತು. ಇದು ಕೂಡ ವೈದ್ಯರ ದಿನಾಚರಣೆ ಅಂಗವಾಗಿ. ಸೊ ಈ ಸಾಂಕ್ರಾಮಿಕ ಟೈಮಲ್ಲಿ ಏನು ವೈದ್ಯರು ದನಿವರಿಯದ ಸೇವೆಯನ್ನು ನೀಡಿದರು, ಸೊ ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋ ಸಲುವಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಲಾಮ್ ದಿಲ್ ಸೆ ಎನ್ನುವಂಥ ಉಪಕ್ರಮವನ್ನು ಜಾರಿಗೊಳಿಸಿತ್ತು. ಸೊ ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಏನಂದರೆ, ಸೊ ಐ ಸಿ ಐ ಸಿ ಐ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಕೆಲವೊಂದು ರೀಸೆಂಟಾಗಿ ನೇಮಕಾತಿಗಳು ಕೂಡ ನಡೆದಿರ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂಸನ್ನು ನೋಡೋದಾದರೆ ಸುರೇಶ್ ಎನ್ ಪಟೇಲ್ ಅವರನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ, ಓಕೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿ ವಿ ಸಿ ಅಂತ ಮಾಡ್ಕೊಳ್ಳೋಕೆ, ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಕಾರ್ಯಕಾರಿ ವಿಚಕ್ಷಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗಾದರೆ ಪ್ರೆಸೆಂಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ
मुख्य विचक्षणा आयुक्तरु यारु सो निम्मत्रवन्न कमेंट बॉक्सली कमेंट माडि अदे रीति विवेक राम चौधरी सो विवेक राम चौधरी इवरन्न इंडियन एयरफोर्स न न्यू वाइस चीफ आगि नेमक माडलागिदे सो विवेक राम चौधरी ಸೋ ರಕ್ಷಣೆ ಅಂದರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಸೊ ರೀಸೆಂಟಾಗಿ ಉಕ್ರೇನ್ ಮತ್ತು ಅಮೇರಿಕಾ ಓಕೆ ಉಕ್ರೇನ್ ಮತ್ತು ಅಮೇರಿಕಾ ಒಂದು ಜಾಯಿಂಟ್ ನೌಕಾ ಅಂದರೆ ಜಂಟಿ ನೌಕಾ ಅಭ್ಯಾಸವನ್ನು ಪ್ರಾರಂಭ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಸೊ ಉಕ್ರೇನ್ ಮತ್ತು ಅಮೇರಿಕಾ ಇತ್ತೀಚೆಗೆ ಒಂದು ಜಂಟಿ ನೌಕಾ ಅಭ್ಯಾಸವನ್ನು ಪ್ರಾರಂಭ ಮಾಡಿವೆ ಅದರ ಹೆಸರೇನಂದರೆ ಸಿ ಬ್ರಿಜ್ ಡ್ರಿಲ್ಸ್ ಸೊ ಎಲ್ಲಿ ಪ್ರಾರಂಭ ಮಾಡಿದ್ರು ಅಂದರೆ ಬ್ಲ್ಯಾಕ್ ಸೀ ಓಕೆ ಕಪ್ಪು ಸಮುದ್ರ ಓಕೆ ಎಕ್ಸಾಮಲ್ಲೂ ಕೂಡ ಕೆಲವೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಕೆಳಗಿನ ಯಾವ ದೇಶಗಳು ಕಪ್ಪು ಸಮುದ್ರದೊಂದಿಗೆ ಗಡಿಯನ್ನು ಹೊಂದಿವೆ ಅಂತ ಓಕೆ ಸೊ ಅವುಗಳನ್ನು ನಾವು ನೋಡೋದಾದರೆ ಮೊದಲೇದಾಗಿ ಟರ್ಕಿ ಜಾರ್ಜಿಯಾ ರಷ್ಯಾ ಉಕ್ರೇನ್ ರೊಮೇನಿಯಾ ಬಲ್ಗೇರಿಯಾ ಸೊ ಇವಿಷ್ಟು ದೇಶಗಳೇನೆಂದರೆ ಕಪ್ಪು ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಓಕೆ ಸೊ ಅದೇ ರೀತಿ ಮತ್ತೊಂದು ನ್ಯೂಸ್ ಟರ್ಕಿ ಮತ್ತು ಅಜರ್ಬೈಜಾನ್ ಸೊ ಟರ್ಕಿ ಮತ್ತು ಅಜರ್ಬೈಜಾನ್ನ ನಡುವೆ ಒಂದು ಜಂಟಿ ಮಿಲ್ಟ್ರಿ ಡ್ರಿಲ್ ಅಥವಾ ಜಂಟಿ ಮಿಲ್ಟ್ರಿ ಅಭ್ಯಾಸ ಅಂತ ಕೂಡ ಹೇಳ್ತೀವಿ ಅದರ ಹೆಸರೇನೆಂದರೆ ಮುಸ್ತಫಾ ಕೆಮಾಲ್ ಅತಾಟರ್ಕ್ ಸೊ ಮುಸ್ತಫಾ ಕೆಮಾಲ್ ಅಟಾಟರ್ಕ್ 2021 ಸೊ ಇದನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿತ್ತಂದರೆ ಬಾಕು ಸೊ ಅಜರ್ಬೈಜಾನ್ನಲ್ಲಿ ಕಂಡುಬರುವಂಥ ಬಾಕು ನಗರದಲ್ಲಿ ಸೊ ಈ ಟರ್ಕಿ ಮತ್ತು ಅಜರ್ಬೈಜಾನ ನಡುವೆ ನಡೆಯುವಂಥ ಒಂದು ಜಂಟಿ ಮಿಲ್ಟ್ರಿ ಅಭ್ಯಾಸ ಯಾವುದಂದರೆ ಮುಸ್ತಫಾ ಕೆಮಾಲ್ ಅಟಾಟರ್ಕ್ ಓಕೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಅದೇ ರೀತಿ ಸೀ ಬ್ರೇಕರ್ ಮೋಸ್ಟ್ ಇಂಪಾರ್ಟೆಂಟಕ್ಕೆ ಸೀ ಬ್ರೇಕರ್ ಎನ್ನುವಂಥ ಒಂದು ಫಿಫ್ತ್ ಜನ್ರೇಷನ್ ಲಾಂಗ್ ರೇಂಜ್ ಆಟೋನಮಸ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಓಕೆ ಇದೊಂದು ಕ್ಷಿಪಣಿ ವ್ಯವಸ್ಥೆ ಸೀ ಬ್ರೇಕರ್ ಎನ್ನುವಂಥದ್ದು ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡುವಂಥ ಒಂದು ವ್ಯವಸ್ಥೆ ಓಕೆ ಸೊ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇಸ್ರೇಲ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಇನ್ನು ರೀಸೆಂಟಾಗಿ ಭಾರತದ ಮೊಟ್ಟ ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂಥ ಡ್ರೋನ್ ಡಿಫೆನ್ಸ್ ಡೋಮ್ ಅದರ ಹೆಸರೇನೆಂದರೆ ಇಂದ್ರಜಾಲ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಇಂದ್ರಜಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು ಇಂಡಿಜಿನಸ್ ಅಂದರೆ ದೇಶೀಯವಾಗಿ ತಯಾರಿಸಲಾದಂಥ ಡ್ರೋನ್ ಸೊ ಅಂದರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಡ್ರೋನ್ ಆಗಿದೆ ಹಾಗಾದರೆ ಇದನ್ನು ಅಭಿವೃದ್ಧಿಪಡಿಸ್ತವ್ರು ಯಾರು ಹೈದರಾಬಾದ್ ಮೂಲದ ಗ್ರೇನ್ ರೋಬೋಟಿಕ್ಸ್ ಎನ್ನುವಂಥ ಒಂದು ನವೋದ್ಯಮ ಸಂಸ್ಥೆ ಈ ಡ್ರೋನನ್ನು ಅಭಿವೃದ್ಧಿಪಡಿಸಿದೆ ಓಕೆ ಹಾಗಾದರೆ ಈ ಡ್ರೋನ್ನ ವಿಶೇಷತೆ ಏನಂದರೆ ಈ ಗಡಿಗಳಲ್ಲಿ ಏನು ವಿದೇಶಗಳ ಕೆಲವೊಂದು ಡ್ರೋನ್ಗಳು ಕೆಲವೊಂದು ಉಪಕರಣಗಳನ್ನು ಏನು ಹಾರಿಬಿಡ್ತಾರೆ ನಮ್ಮ ದೇಶದ ಇನ್ಫಾರ್ಮೇಷನನ್ನು ಕದಿಯೋ ಸಲುವಾಗಿ ಅಥವಾ ನಮ್ಮ ದೇಶದ ಗಡಿಯ ಒಳಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಏನು ಉಪಕರಣಗಳನ್ನು ಹಾರಿಬಿಡ್ತಾರೆ ಅವುಗಳನ್ನು ಈ ಡ್ರೋನ್ ಪತ್ತೆ ಹಚ್ಚಿ ನಾಶಪಡಿಸುತ್ತೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಇತ್ತೀಚೆಗೆ ಘೋಷಣೆ ಮಾಡಲಾದಂತಹ ಕೆಲವೊಂದು ಪ್ರಶಸ್ತಿಗಳು ಸೊ ಅದರ ಬಗ್ಗೆ ನಾವು ನೋಡೋದಾದರೆ ಪಿ ಸಾಯಿನಾಥ್ ಇವರೊಬ್ಬ ಪ್ರತಿಷ್ಠಿತ ಜರ್ನಲಿಸ್ಟ್ ಇವರಿಗೆ ಜಪಾನ್ ದೇಶದ ಒಂದು ಪ್ರತಿಷ್ಠಿತ ಪ್ರಶಸ್ತಿಯಾದಂಥ ಪುಕುವೋಕ ಗ್ರ್ಯಾಂಡ್ ಪ್ರೈಸ್ 2021 ಸಾಲಿನ ಪುಕುವೋಕ ಗ್ರ್ಯಾಂಡ್ ಪ್ರೈಸನ್ನ ಘೋಷಣೆಯನ್ನು ಮಾಡಲಾಗಿದೆ ಸೊ ಅಂದರೆ ಪುಕುವೋಕ ಗ್ರ್ಯಾಂಡ್ ಪ್ರೈಸ್ 2020 ಪಡೆದಂತಹ ಭಾರತೀಯ ಮೂಲದ ಪತ್ರಕರ್ತ ಯಾರು ಅಥವಾ ಭಾರತದ ಪತ್ರಕರ್ತ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಪಿ ಸಾಯಿನಾಥ್ ಓಕೆ ಅದೇ ರೀತಿ ಇನ್ನು ಒಡಿಯಾ ಕವಿಯಾದಂತಹ ರಾಜೇಂದ್ರ ಕಿಶೋರ್ ಪಾಂಡ ಅವರಿಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಓಕೆ ಕುವೆಂಪು ಅವರ ನೆನಪಿಗಾಗಿ ಈ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ಸೊ ಈ ಬಾರಿ ಅದನ್ನು ಒಡಿಯಾ ಕವಿಯಾದಂತಹ ರಾಜೇಂದ್ರ ಕಿಶೋರ್ ಪಾಂಡ ಅವರಿಗೆ ನೀಡಲಾಗುತ್ತಿದೆ ಓಕೆ ಸೊ ಅದೇ ರೀತಿ ದಿನಾಚರಣೆಗಳಿಗೆ ಸಂಬಂಧಪಟ್ಟಂತೆ ಓಕೆ ಮೊಟ್ಟ ಮೊದಲನೇದಾಗಿ ಪ್ರತಿ ವರ್ಷ ಜುಲೈ 1ರಂದು
सो राष्ट्रीय वैद्यर दिनाचरण आचरण अदर बे ना निमें राष्ट्रीय वैद्यर दिनाचरण जुलाई वंदरंदे याक आचरण मातेवी सो बिधन चंद्र रॉय अथवा बीसी रॉय एनुवंत हेसरन्न नीवु केळ्तीरा सो इवरोब्ब प्रसिद्ध वैद्यरु पश्चिम बंगालद प्रसिद्ध वैद्यरु सो इवर जन्मदिनद अंगवागि नावु प्रति वर्ष राष्ट्रीय वैद्यर दिनाचरणे अंत आचरणे माड्तीवि सो बीसी रॉय अवर इन्नोंदु साधने एनंद्रे सो इवरु वेस्ट बेंगाळ्न एरडने सीएम आगि सेवेयन्न सल्लिसिद्दारे ओके अदे रीति प्रति वर्ष ಅಂದ್ರೆ ವರ್ಷ ವರ್ಷ ಚೇಂಜ್ ಆಗುತ್ತೆ ಏನಂದ್ರೆ ಈ ಬಾರಿ ಜುಲೈ 3 ಕ್ಕೆ ಈ ದಿನ ಬಂದಿದೆ ಸೋ ಆ ದಿನ ಯಾವುದು ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ ಯಾಕೆ ಇದು ಪ್ರತಿ ವರ್ಷ ಚೇಂಜ್ ಆಗುತ್ತೆ ಅಂದ್ರೆ ಸೋ ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆನ ನಾವು ನಾರ್ಮಲ್ ಆಗಿ ಪ್ರತಿ ವರ್ಷ ಜುಲೈನ ಮೊದಲ ಶನಿವಾರದಂದು ಆಚರಣೆ ಮಾಡ್ತೀವಿ ಈ ಬಾರಿ ಮೊದಲ ಶನಿವಾರ ಯಾವಾಗ ಬಂದಿತ್ತು ಅಂದ್ರೆ ಜುಲೈ 3 ರಂದು ಬಂದಿತ್ತು ಓಕೆ ಸೋ ಅದೇ ರೀತಿ ಈಗಾಗಲೇ ಹೇಳಿದಂಗೆ ಸೋ ಪ್ರತಿ ವರ್ಷ ಜುಲೈ 1 ರಂದು ವೈದ್ಯರ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅದರ ಪ್ರಯುಕ್ತವಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ಬಿಸಿ ರಾಯ್ ಪ್ರಶಸ್ತಿಯನ್ನು ನೀಡುತ್ತಾರೆ ಸೋ ಬಿಸಿ ರಾಯ್ ಸೋ ಇದು ನಮ್ಮ ದೇಶದಲ್ಲಿ ವೈದ್ಯಕೀಯ ವಿಭಾಗಕ್ಕೆ ಕೊಡಲಾಗುವಂತ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಲಾಗುತ್ತೆ ಓಕೆ ಈ ಪ್ರಶಸ್ತಿಯನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ 1962 ರಲ್ಲಿ ಸ್ಥಾಪನೆ ಮಾಡಿತ್ತು ಓಕೆ ಸೋ ಪ್ರತಿ ವರ್ಷ ಜುಲೈ 1 ರಂದು ರಾಷ್ಟ್ರೀಯ ವೈದ್ಯರ ದಿನದಂದು ಹೊಸ ದಿಲ್ಲಿಯಲ್ಲಿ ರಾಷ್ಟ್ರಪತಿ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ ಸೋ ಈ ಬಾರಿ ಈ ಪ್ರಶಸ್ತಿಯನ್ನು ಪಡೆದವರು ಯಾರು ಸೋ ಕೊಡಗು ಮೂಲದ ಪ್ರೆಸೆಂಟ್ ಮಂಡ್ಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ವೈದ್ಯರಾದಂತ ಡಾಕ್ಟರ್ ಜಗದೀಶ್ ಪಿ ಮಾಚಯ್ಯ ಸೋ ಅವರಿಗೆ ಈ ಪ್ರಶಸ್ತಿಯನ್ನು ಈ ಬಾರಿ ನೀಡಲಾಗಿದೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಸೋ ಇನ್ನು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ವಿಶ್ವ ಪ್ರಸಿದ್ಧ ಶ್ರಾವಣಿ ಮೇಳವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುವುದು ಓಕೆ ವಿಶ್ವ ಪ್ರಸಿದ್ಧ ಶ್ರಾವಣಿ ಮೇಳವನ್ನು ಏನು ಮಾಡಿತ್ತು ಅಂದರೆ ಇತ್ತೀಚೆಗೆ ಸೋ ಈ ಕರೋನಾ ಸಲುವಾಗಿ ಏನಾಗಿತ್ತು ಅಂದರೆ ಈ ಬಾರಿಯೂ ಕೂಡ ಮುಂದೂಡಲಾಗಿತ್ತು ಅಥವಾ ಕ್ಯಾನ್ಸಲ್ ಮಾಡಲಾಗಿತ್ತು ಸೋ ಹಾಗಾದರೆ ಶ್ರಾವಣಿ ಮೇಳ ಎಲ್ಲಿ ನಡೆಯುತ್ತೆ ಅಂದರೆ ಸೋ ಜಾರ್ಖಂಡ್ ಓಕೆ ಜಾರ್ಖಂಡ್ನ ದಿಯೋಘರ್ನಲ್ಲಿ ಒಂದು ಶಿವಮಂದಿರ ಇದೆ ಸೊ ಅಲ್ಲಿ ಈ ಶ್ರಾವಣಿ ಮೇಳವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುವುದು ಸೊ ಜಾರ್ಖಂಡ್ನ ದಿಯೋಘರ್ನಲ್ಲಿರುವಂಥ ಶಿವ ದೇವಾಲಯ ಏನಂದರೆ ದೇಶದಲ್ಲಿ ಕಂಡುಬರುವಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಇಲ್ಲಿ ಕಂಡುಬರುತ್ತೆ ಓಕೆ ಸೊ ಈ ಕುರಿತು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಬಹುದು 12 ಜ್ಯೋತಿರ್ಲಿಂಗಗಳ ಲಿಸ್ಟ್ನಲ್ಲಿ ಒಂದು 4 ಕೊಟ್ಟು ಅವೆಲ್ಲೆಲ್ಲಿವೆ ಅನ್ನೋದರ ಕುರಿತು ಹೊಂದಿಸಿ ಬರೆಯಲು ಕೇಳ್ಬೋದು ಅಥವಾ ಸರಿ ತಪ್ಪು ಗುರುತಿಸಿ ಕೇಳ್ಬೋದು ಓಕೆ ಹೀಗಾಗಿ ಏನು ಮಾಡಿ ಅಂದರೆ ಸೊ ನೀವು ಈ ಲಿಸ್ಟಲ್ಲಿ ನೋಡ್ಕೊಳ್ಳಿ 12 ಜ್ಯೋತಿರ್ಲಿಂಗಗಳು ಯಾವುವು ಎಲ್ಲೆಲ್ಲಿ ಇವೆ ಓಕೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಎಲ್ಲಿ ಕಂಡುಬರುತ್ತೆ ಆಂಧ್ರ ಪ್ರದೇಶದ ಶ್ರೀಶೈಲಂ ಅದೇ ರೀತಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದೆಲ್ಲಿ ಕಂಡುಬರುತ್ತೆ ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಸೊ ಅದೇ ರೀತಿ 12 ಜ್ಯೋತಿರ್ಲಿಂಗಗಳ ಪಟ್ಟಿ ಇಲ್ಲಿದೆ ಓಕೆ ಒಮ್ಮೆ ವಿಡಿಯೋನ ಪಾಸ್ ಮಾಡಿ ಸೊ ಆ ಲಿಸ್ಟನ್ನು ಒಮ್ಮೆ ಕಣ್ಣಾಡಿಸಿ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಮಲೇರಿಯಾ ಮುಕ್ತ ದೇಶ ಎಂದು ಪ್ರಮಾಣ ಪತ್ರ ಪಡೆದ ಮೊದಲ ದೇಶ ಯಾವುದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೊ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ರೀಸೆಂಟಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಸೊ ಒಂದು ದೇಶವನ್ನು ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡಿದೆ ಸೊ ಆ ದೇಶ ಯಾವುದಂದರೆ ಚೀನಾ ಓಕೆ ಸೊ ಚೀನಾವನ್ನು ಇತ್ತೀಚೆಗೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಓಕೆ ಸೊ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡಲಾಗಿದೆ ಹಾಗಾದರೆ ಈ ಕೀರ್ತಿಯನ್ನು ಸಂಪಾದಿಸಿದಂತಹ ಮೊಟ್ಟ ಮೊದಲ ದೇಶ ಯಾವುದು ಅಂದರೆ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಆ ದೇಶ ಯಾವುದಂದರೆ ಶ್ರೀಲಂಕಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಓಕೆ ಸೊ ಮಲೇರಿಯಾ ಅನ್ನೋದು ಇದು ಅದೀಮ ಜೀವಿಗಳಿಂದ ಬರುವಂಥ ಒಂದು ರೋಗ ಸೊ ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಪ್ಯಾರಾಸೈಟ್ಸ್ ಅಂತ ನಾವು ಕರಿತೀವಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ನಿಮ್ಗೆ ಹೇಳೋದಾದರೆ ಸೊ ಇದು ಸ್ಥಾಪನೆಯಾಗಿತ್ತು 1948 ಏಪ್ರಿಲ್ 7 ಸೊ ಏಪ್ರಿಲ್ 7 ನಾವು ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸ್ವಿಜರ್ಲೆಂಡಿನ ಜಿನೇವಾದಲ್ಲಿ ಇದೆ ಇದರ ಪ್ರೆಸೆಂಟ್ ಮುಖ್ಯಸ್ಥರು ಟೆಡ್ರೋಸ್ ಅಧಾನಮ್
ಇನ್ನು ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಸಂಸ್ಥೆ ಕೆಳಗಿನ ಯಾರಿಗೆ 4 ವರ್ಷಗಳ ನಿಷೇಧವನ್ನು ಇತ್ತೀಚೆಗೆ ಹೇರಿದೆ ಓಕೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಸೊ ರೀಸೆಂಟಾಗಿ ಏನು ಮಾಡಿದೆ ಅಂದರೆ ಅನ್ಶುಲಾ ರಾವ್ ಸೊ ಇವರೊಬ್ಬ ಮಹಿಳಾ ಕ್ರಿಕೆಟರ್ ಮಧ್ಯಪ್ರದೇಶದವರು ಇವರಿಗೆ 4 ವರ್ಷಗಳ ನಿಷೇಧವನ್ನು ಹೇರಿದೆ ಓಕೆ ಅಂದರೆ ಈ ರೀತಿಯಾಗಿ ನಿಷೇಧವನ್ನು ಹೇರಿಸಿಕೊಳ್ಳುತ್ತಿರುವಂಥ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟರ್ ಇವರಾಗಿದ್ದಾರೆ ಸೊ ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅನ್ಶುಲಾ ರಾವ್ ಮಹಿಳಾ ಕ್ರಿಕೆಟರ್ ಮಧ್ಯಪ್ರದೇಶದವರು ಓಕೆ ಸ್ಟಾರ್ಟಪ್ ಬ್ಲಿಂಕ್ನಿಂದ ಬಿಡುಗಡೆಗೊಳಿಸಿದ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇಂಡೆಕ್ಸ್ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಮೊಟ್ಟ ಮೊದಲಾಗಿ ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇಂಡೆಕ್ಸ್ ಓಕೆ ಅಂದರೆ ಸೊ ಸ್ಟಾರ್ಟಪ್ ಅಂದರೆ ನವೋದ್ಯಮಗಳನ್ನು ಸ್ಥಾಪನೆ ಮಾಡೋಕ್ಕೆ ಒಂದು ಉತ್ತಮ ಪರಿಸರವನ್ನು ಹೊಂದಿರುವಂಥ ರಾಷ್ಟ್ರಗಳು ಸೊ ಅವುಗಳ ಪಟ್ಟಿಯನ್ನು ನೋಡೋದಾದರೆ ಸೊ ಅದನ್ನು ಬಿಡುಗಡೆ ಮಾಡಿದ್ದು ಸ್ಟಾರ್ಟಪ್ ಬ್ಲಿಂಕ್ ಎನ್ನುವಂಥ ಒಂದು ಕಂಪ್ನಿ ಸೊ ಇದರ ಪ್ರಕಾರ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕಾ ದೇಶ ಇದೆ ಓಕೆ ಹಾಗಾದರೆ ಟಾಪ್ ಪಟ್ಟಿಯಲ್ಲಿ ಯಾವ ದೇಶಗಳಿವೆ ಸೊ ಮೊದಲನೇ ಸ್ಥಾನದಲ್ಲಿ ಅಮೇರಿಕಾ ಎರಡನೇ ಸ್ಥಾನದಲ್ಲಿ ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಮೂರನೇ ಸ್ಥಾನದಲ್ಲಿ ಇಸ್ರೇಲ್ ದೇಶ ಇದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕೆನಡಾ ಐದನೇ ಸ್ಥಾನದಲ್ಲಿ ಜರ್ಮನಿ ಇನ್ನು ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸೊ 20ನೇ ಸ್ಥಾನ ಸೊ ಒಟ್ಟಾರೆ 100 ದೇಶಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿತ್ತು ಅದರಲ್ಲಿ ಭಾರತ 20ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಮೇರಿಕಾ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ VT4 ಯುದ್ಧ ಟ್ಯಾಂಕ್ ಇತ್ತೀಚೆಗೆ ಸುದ್ದಿಯಲ್ಲಿವೆ ಸೊ ಅವುಗಳನ್ನು ನಿರ್ಮಿಸಿದ ದೇಶ ಯಾವುದು ಮೊದಲಾಗಿ VT4 ಎಂಬುದು ಅಂತ ಡ್ಯಾಶ್ ಅಂತ ಕೊಡ್ತಾರೆ ಅದು ಏನು ಅಂತ ನಮ್ಗೆ ಗೊತ್ತಿರಬೇಕು ಅದೊಂದು ಯುದ್ಧ ಟ್ಯಾಂಕ್ ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಹಾಗಾದರೆ ಈ VT4 ಯುದ್ಧ ಟ್ಯಾಂಕ್ಗಳು ಸೊ ಇದನ್ನು ಯಾವ ದೇಶ ನಿರ್ಮಿಸಿದೆ ಅಂದರೆ ಸೊ ಚೀನಾ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ರೀಸೆಂಟಾಗಿ ಪಾಕಿಸ್ತಾನ ಏನು ಮಾಡಿತ್ತಂದರೆ ಈ ಯುದ್ಧ ಟ್ಯಾಂಕ್ಗಳನ್ನು ಚೀನಾದಿಂದ ಏನು ಮಾಡಿತ್ತಂದರೆ ಖರೀದಿ ಮಾಡಿತ್ತು ಇದಕ್ಕಿಂತ ಮುಂಚೆ ಥೈಲ್ಯಾಂಡ್ ಮತ್ತು ನೈಜೀರಿಯಾ ದೇಶಗಳು ಕೂಡ ಈ VT4 ಯುದ್ಧ ಟ್ಯಾಂಕ್ಗಳನ್ನು ಖರೀದಿ ಮಾಡಿದ್ವು 400 ಮೀಟರ್ ಹರ್ಡಲ್ಸ್ನಲ್ಲಿ ಭಾರತದಿಂದ ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತೀಯ ವ್ಯಕ್ತಿ ಯಾರು ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೊ ಮೊದಲನೇದಾಗಿ ಹರ್ಡಲ್ಸ್ ಅಂದರೆ ಕಾಮನ್ ಆಗಿ ನೀವು ರನ್ನಿಂಗ್ ಓಡೋರನ್ನ ನೋಡಿರ್ತೀರ ಸೊ ರನ್ನಿಂಗ್ ಓಡೋರಿಗೆ ಯಾವುದೇ ರೀತಿಯ ಅಡೆತಡೆಗಳು ಇರಲ್ಲ ಸೊ ಈ ರೀತಿ ಏನು ಮಾಡ್ತಾರಂದರೆ ಸೊ ಅಡೆತಡೆಗಳನ್ನು ಮಾಡ್ತಾರೆ ಸೊ ಅವುಗಳನ್ನು ಜಂಪ್ ಮಾಡ್ತಾ ಹೋಗಬೇಕು ಸೊ ಇದನ್ನು ನಾವೇನಂತ ಕರಿತೀವಿ ಹರ್ಡಲ್ಸ್ ಅಂತ ಕರಿತೀವಿ ಓಕೆ ಸೊ ಈ 400 ಮೀಟರ್ ಹರ್ಡಲ್ಸ್ನಲ್ಲಿ ಭಾರತದಿಂದ ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಮೋಸ್ಟ್ ಇಂಪಾರ್ಟೆಂಟ್ MP ಜಬೀರ್ ಅವರು ಓಕೆ ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಓಕೆ ಇವರು ಯಾವ ಊರವರು ಅಂತ ಕೂಡ ಅಥವಾ ಯಾವ ರಾಜ್ಯದವರು ಕೂಡ ಅಂತ ಕೇಳ್ಬೋದು ಸೊ ಕೇರಳದವರು ಸೊ ಹಾಗಾದರೆ ಪ್ರೆಸೆಂಟಾಗಿ ಅಂದರೆ ಮುಂಬರುವ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ ಅಂದರೆ ಜಪಾನಿನ ರಾಜಧಾನಿಯಾದಂತಹ ಟೋಕಿಯೋದಲ್ಲಿ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ವಾರ್ಷಿಕ ಕನ್ವರ್ ಯಾತ್ರೆಯನ್ನು ಮತ್ತೊಮ್ಮೆ ರದ್ದುಗೊಳಿಸಲು ಯಾವ ರಾಜ್ಯ ನಿರ್ಧರಿಸಿದೆ ಸೊ ಕನ್ವರ್ ಯಾತ್ರಾ ಸೊ ಇದು ಪ್ರತಿ ವರ್ಷ ನಡೆಯುತ್ತೆ ಕೋವಿಡ್ ಕಾರಣದಿಂದಾಗಿ ಏನು ಮಾಡಿದ್ದಾರೆ ಮತ್ತೊಮ್ಮೆ ರದ್ದುಗೊಳಿಸಿದ್ದಾರೆ ಸೊ ಹಾಗಾದರೆ ಕನ್ವರ್ ಯಾತ್ರಾ ನಡೆಯುವಂಥ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂದರೆ ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಓಕೆ ಕನ್ವಾರಿಯಾಸ್ ಅಂತ ಕನ್ವರ್ತಾರೆ ಸೊ ಕನ್ವಾರಿಯಾಸ್ ಸೊ ಕನ್ವಾರಿಯಾಸ್ ಅಂದರೆ ಏನಂತ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು ಸೊ ಈ ಭಾಗದ ಶಿವನ ಭಕ್ತರನ್ನು ಕನ್ವಾರಿಯಾಸ್ ಅಂತ ಕರೀತಾರೆ ಸೊ ಇವರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಸೊ ಅದನ್ನೇ ನಾವೇನಂತ ಕರಿತೀವಿ ಕನ್ವರ್ ಯಾತ್ರಾ ಅಂತ ಕರಿತೀವಿ ಸೊ ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಈ ಟೈಮಲ್ಲಿ ಓಕೆ ಸೊ ಉತ್ತರಾಖಂಡದ ಹರಿದ್ವಾರದಲ್ಲಿರುವಂತಹ ಏನು ಗಂಗಾ ನದಿ ಹರಿಯುತ್ತೆ ಸೊ ಆ ಗಂಗಾ ನದಿಯಲ್ಲಿನ ನೀರನ್ನು ಈ ಕನ್ವಾರಿಯಾಸ್ ಅಂದರೆ ಶಿವನ ಭಕ್ತರು ತೆಗೆದುಕೊಂಡು ತಮ್ಮ ಊರುಗಳಿಗೆ ಹೋಗಿ ಏನೋ ಅವರ ಊರಲ್ಲಿ ಶಿವನ ದೇವಸ್ಥಾನಗಳಿರ್ತವೆ ಅಲ್ಲಿ ಆ ನೀರನ್ನು ಅರ್ಪಣೆ ಮಾಡ್ತಾರೆ ಸೊ ಇದನ್ನೇ ನಾವೇನಂತ ಕರಿತೀವಿ ಕನ್ವರ್ ಯಾತ್ರಾ ಅಂತ ಕರಿತೀವಿ ಜನಾಂಗೀಯ ನ್ಯಾಯ ಮತ್ತು ಅಸಮಾನತೆ ಬಗ್ಗೆ ಜಾಗತಿಕ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ ಸೊ ಈ ಥರದ ಪ್ರಶ್ನೆಗಳನ್ನು ಕಾಮನ್ ಆಗಿ IAS ಎಕ್ಸಾಮ್ಗಳಲ್ಲಿ ಕೇಳ್ತಿರ್ತಾರೆ ಸೊ ಸಿಂಪಲಾಗಿ ಏನು ಕೊಡ್ತಾರೆ ಸೊ ರಿಪೋರ್ಟ್ ಆನ್ ರೇಸಿಯಲ್ ಜಸ್ಟಿಸ್ ಆ್ಯಂಡ್ ಇನ್ಇಕ್ವಾಲಿಟಿ ಸೊ ಇದು ಕೆಳಗಿನ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಥವಾ ಈ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆಗೊಳಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದನ್ನು ಬಿಡುಗಡೆಗೊಳಿಸಿದಂಥ ಸಂಸ್ಥೆ UNHCR
आर सी यूनाइटेड नेशंस ह्यूमन राइट्स काउंसिल ओके सो वरदी प्रकार प्रमुख अरे सो आफ्रिका मूलद जनर मेले इंदिगू कूड़ा सो ई रेसिज्म अरे जनांगीयते इन्नू कूड़ा अस्तित्वदल्लिदे सो बहळष्टु विश्वद हलवारु भागगळल्लि आफ्रिका मूलद जनर एनिद्रे अवर मेलिन रेसिज्म ओके जनांगीयते इन्नू कूड़ा अस्तित्वदल्लिदे अंत ई वरदियल्लि प्रमुखवागि हेळलागिदे ಹಾಗಾದರೆ ಯು ಎನ್ ಎಚ್ ಆರ್ ಸಿ ಬಗ್ಗೆ ಸ್ವಲ್ಪ ನೋಡೋದಾದರೆ ಈಗಾಗಲೇ ಹೇಳ್ದಂಗೆ ಇದರ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಸೊ ಇದನ್ನು ರೀಸೆಂಟಾಗಿ ಅಂದರೆ 2006ರಲ್ಲಿ ರಚನೆ ಮಾಡಲಾಗಿತ್ತು ಇದು 47 ಸದಸ್ಯ ರಾಷ್ಟ್ರಗಳನ್ನು ಓಕೆ ಅಂದರೆ 47 ಸದಸ್ಯರನ್ನು ಹೊಂದಿದೆ ಓಕೆ ಇದರ ಕೇಂದ್ರ ಕಚೇರಿ ಸ್ವಿಜರ್ಲೆಂಡಿನ ಜಿನೆವಾದಲ್ಲಿ ಇದೆ ಯಾವ ಕೇಂದ್ರ ಸಚಿವಾಲಯವು ಆತ್ಮನಿರ್ಭರ್ ಭಾರತ್ ರೋಜಗಾರ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತದೆ ಸೋ ಆತ್ಮನಿರ್ಭರ್ ಭಾರತ್ ರೋಜಗಾರ ಯೋಜನೆ ಇದನ್ನು ಯಾವ ಕೇಂದ್ರ ಸಚಿವಾಲಯ ಕಾರ್ಯಗತಗೊಳಿಸುತ್ತೆ ಅಂದ್ರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಸೋ ಈ ಯೋಜನೆಯ ಮುಖ್ಯ ಗುರಿ ಏನಂದ್ರೆ ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನವನ್ನು ನೀಡೋದು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಸೊ ಕಚ್ಚಾ ತಾಳೆ ಎಣ್ಣೆಯ ಮೇಲಿನ ಯಾವ ತೆರಿಗೆಯನ್ನು ಇತ್ತೀಚೆಗೆ ಶೇಕಡ 10ಕ್ಕೆ ಇಳಿಸಲಾಗಿದೆ ಓಕೆ ಸೊ ಕಚ್ಚಾ ತಾಳೆ ಎಣ್ಣೆಯ ಮೇಲಿನ ಯಾವ ತೆರಿಗೆ ಸೊ ಅದು ಯಾವ ತೆರಿಗೆ ಅಂದರೆ ಕಸ್ಟಮ್ಸ್ ಸುಂಕ ಸೊ ಕಸ್ಟಮ್ಸ್ ತೆರಿಗೆ ಅನ್ನೋದು ನೀವು ಕೇಳಿರ್ತೀರ ಸೊ ಇದನ್ನು ಪ್ರಮುಖವಾಗಿ ಎಲ್ಲಿ ವಿಧಿಸಲಾಗುತ್ತೆ ಅಂದರೆ ಸೊ ಪ್ರತಿಯೊಂದು ರಾಷ್ಟ್ರ ಏನು ಮಾಡುತ್ತೆ ಅಂದರೆ ಕೆಲವೊಂದು ವಸ್ತುಗಳನ್ನು ರಫ್ತು ಮಾಡುತ್ತೆ ಕೆಲವೊಂದು ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಸೊ ಈ ರಫ್ತು ಮತ್ತು ಆಮದು ಮಾಡ್ಕೊಳ್ಳೋ ಟೈಮಲ್ಲಿ ವಿಧಿಸುವಂಥ ತೆರಿಗೆ ಅಂದರೆ ರಫ್ತು ಮತ್ತು ಆಮದನ್ನು ಏನು ಮಾಡ್ಕೊತೀವಿ ಆ ಗೂಡ್ಸ್ಗಳ ಮೇಲೆ ಹೇರುವಂಥ ತೆರಿಗೆನೇ ಕಸ್ಟಮ್ಸ್ ತೆರಿಗೆ ಅಥವಾ ಕಸ್ಟಮ್ಸ್ ಸುಂಕ ಓಕೆ ಸೊ ಇದನ್ನು ರೀಸೆಂಟಾಗಿ ಈ ಕಚ್ಚಾ ತಾಳೆ ಎಣ್ಣೆ ಮೇಲಿನ ತೆರಿಗೆಯನ್ನು 10ಕ್ಕೆ ಇಳಿಸಲಾಗಿದೆ ಓಕೆ ಇದಕ್ಕಿಂತ ಮುಂಚೆ ಸೊ ಬಹಳಷ್ಟಿತ್ತು ಅದನ್ನು ಈಗ ಇಳಿಸಿದ್ದಾರೆ ಅದೇ ರೀತಿ ಶುದ್ಧೀಕರಿಸಿದಂಥ ಫಾರ್ಮ್ ಆಯಿಲ್ ಸೊ ಅದರ ತೆರಿಗೆಯನ್ನು 37.5ಗೆ ಇಳಿಸಲಾಗಿದೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವ ರೀತಿ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ರೇಟ್ ಸೊ ಈಗ ಸ್ವಲ್ಪ ತೆರಿಗೆಯನ್ನು ಇಳಿಸಿದ್ದಾರೆ ಹೀಗಾಗಿ ರೇಟ್ ಇಳಿಯುವಂಥ ಚಾನ್ಸಸ್ ಇದೆ ಸೊ ಕೆಲವೊಮ್ಮೆ ಏನು ಮಾಡ್ತಿರ್ತಾರಂದರೆ ಸೊ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಯಾವುದಾದಂತ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಸೊ ನೇರ ತೆರಿಗೆಗೆ ಎಕ್ಸಾಂಪಲ್ಸ್ ಮೋಸ್ಟ್ ಪದೇ ಪದೇ ಬಳಸುವಂಥ ಎರಡು ಎಕ್ಸಾಂಪಲ್ಸ್ ಯಾವ ಒಂದು ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ ಮತ್ತೊಂದು ಕಾರ್ಪೊರೇಟ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಷನ್ ತೆರಿಗೆ ಇವೆರಡು ಕೂಡ ಡೈರೆಕ್ಟ್ ಅಥವಾ ನೇರ ತೆರಿಗೆಗೆ ಉದಾಹರಣೆಗಳು ಇನ್ನು ಇನ್ಡೈರೆಕ್ಟ್ ತೆರಿಗೆಗಳಿಗೆ ಉದಾಹರಣೆಗಳು ಯಾವ್ಯಾವ ಅಂದರೆ ಸೊ ಅಬಕಾರಿ ಸುಂಕ ಆಗಿರ್ಬೋದು ಅಂದರೆ ಎಕ್ಸೈಸ್ ಟ್ಯಾಕ್ಸ್ ಅದೇ ರೀತಿ ಕಸ್ಟಮ್ಸ್ ಟ್ಯಾಕ್ಸ್ ಮತ್ತು ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಕೂಡ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳಿಗೆ ಉದಾಹರಣೆ ಓಕೆ ಯಾವ ಸಚಿವಾಲಯವು ಇತ್ತೀಚೆಗೆ 2019-2020ಕ್ಕೆ ಯು ಡಿ ಐ ಎಸ್ ಇ ಪ್ಲಸ್ ವರದಿಯನ್ನು ಜಾರಿಗೊಳಿಸಿದೆ ಓಕೆ ಇದರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸೊ ಯು ಡಿ ಐ ಎಸ್ ಇ ಇದರ ಫುಲ್ ಫಾರ್ಮನ್ನು ಮೊದಲು ತಿಳ್ಕೊಳ್ಳೋಣ ಏನಂದರೆ ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ರಿಪೋರ್ಟ್ ಅಂತ ಓಕೆ ಸೊ ಇದನ್ನು ಬಿಡುಗಡೆಗೊಳಿಸಿದಂಥ ಸಚಿವಾಲಯ ಯಾವುದು ಶಿಕ್ಷಣ ಸಚಿವಾಲಯ ಓಕೆ ಸೊ ಶಿಕ್ಷಣ ಸಚಿವಾಲಯದ ಪ್ರೆಸೆಂಟ್ ಸಚಿವರು ಯಾರು ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಉತ್ತರಾಖಂಡ ಮುಖ್ಯಮಂತ್ರಿ ಆಗಿದ್ದಂಥ ತೀರತ್ ಸಿಂಗ್ ರಾವತ್ ಇತ್ತೀಚೆಗೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಸೊ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಿದರು ಓಕೆ ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಲ್ಸೋ ಜಿ ಕೆ ಕ್ವಶನ್ ಓಕೆ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಯಾಕಂದರೆ ನಮಗೆ ಮೊಟ್ಟ ಮೊದಲ ಬಾರಿಗೆ ಸೊ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ ಅಂತ ನಾವು ತಿಳ್ಕೋಬೇಕಾಗುತ್ತೆ ಓಕೆ ಸೊ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಿದಾರಂದರೆ ಸೊ ರಾಜ್ಯಪಾಲರಿಗೆ ಓಕೆ ಹಾಗಾದರೆ ಉತ್ತರಾಖಂಡ್ನ ರಾಜ್ಯಪಾಲರು ಯಾರಾಗಿದ್ದಂದರೆ ಆ ಟೈಮಲ್ಲಿ ಸೊ ಬೇಬಿ ರಾಣಿ ಮೌರ್ಯ ಅವರವರು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದರೆ ಇವರು ರಾಜೀನಾಮೆಯನ್ನು ನೀಡಿದ್ದಾರೆ ಇವರ ಸ್ಥಾನದಲ್ಲಿ ಉತ್ತರಾಖಂಡ್ನ
ಹೊಸ ಮುಖ್ಯಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಪುಷ್ಕರ್ ಸಿಂಗ್ ಧಮಿ, ಪುಷ್ಕರ್ ಸಿಂಗ್ ಧಮಿ ಅವರು ಉತ್ತರಾಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. ಒಟ್ಟಾರೆಯಾಗಿ ಉತ್ತರಾಖಂಡ್ ರಾಜ್ಯದ 11ನೇ ಮುಖ್ಯಮಂತ್ರಿ ಇವರಾಗಿದ್ದಾರೆ. ಅದಲ್ಲದೆ ಉತ್ತರಾಖಂಡ್ ರಾಜ್ಯದ ಅತಿ ಕಿರಿಯ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಬರೆದಿದ್ದಾರೆ. ಯಾರು? ಪುಷ್ಕರ್ ಸಿಂಗ್ ಧಮಿ. ಅಂಟಾರ್ಟಿಕಾ ಖಂಡದಲ್ಲಿ ಇತ್ತೀಚೆಗೆ ದಾಖಲೆಯ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ? ಸೊ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಅಂಟಾರ್ಟಿಕಾ ಖಂಡದಲ್ಲಿ ಇತ್ತೀಚೆಗೆ ದಾಖಲೆಯ 18.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಓಕೆ, ಸೊ ಇದನ್ನು ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಕನ್ಫರ್ಮ್ ಮಾಡಿದೆ. ಇದಕ್ಕಿಂತ ಮುಂಚೆ ಅಂಟಾರ್ಟಿಕಾ ಖಂಡದಲ್ಲಿ 17.5 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕಂಡುಬಂದಿತ್ತು. ಸೊ ಈಗ 18.3 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕಂಡುಬಂದಿದೆ. ಸೊ ಇದರಿಂದ ಏನಾಗುತ್ತೆ? ಓಕೆ, ಸೊ ಹಿಮಚ್ಛಾದಿತ ಪ್ರದೇಶಗಳೇನೆಂದರೆ ಕರಗ್ತವೆ ಉಷ್ಣತೆ ಹೆಚ್ಚಾಗೋದ್ರಿಂದ. ಸೊ ಇದರಿಂದ ಏನಾಗುತ್ತೆ? ಸೊ ಸಮುದ್ರದ ಮಟ್ಟ ಹೆಚ್ಚಾಗುತ್ತೆ. ಸಮುದ್ರದ ಮಟ್ಟ ಹೆಚ್ಚಾದರೆ ಏನಾಗುತ್ತೆ? ಸೊ ಈ ಕರಾವಳಿ ತೀರ ಪ್ರದೇಶಗಳು ಏನಿರ್ತವೆ, ಸೊ ವಿವಿಧ ದೇಶದ ಕರಾವಳಿ ತೀರದ ಪ್ರದೇಶಗಳು ಮುಳುಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ? ಸೊ ಅನೇಕ ಆಸ್ತಿಪಾಸ್ತಿ ನಷ್ಟ ಆಗ್ಬೋದು ಅಥವಾ ಜನಜೀವಕ್ಕೆ ಹಾನಿಯನ್ನು ಉಂಟು ಮಾಡಬಹುದು. ಕೆಲವೊಂದು ದ್ವೀಪಗಳು ಕೂಡ ಮುಳುಗ್ಬೋದು. ಓಕೆ, ಸೊ ಹೀಗಾಗಿ ಇದು, ಸೊ ಇದೊಂದು ಗಂಭೀರ ವಿಷಯ ಅಂತ ನಾವು ಹೇಳ್ಬೋದು. ಓಕೆ, ಸೊ ವರ್ಲ್ಡ್ ಮೆಟ್ರಾಲಾಜಿಕಲ್ ಆರ್ಗನೈಸೇಷನ್ ಬಗ್ಗೆ ನಾವು ಹೇಳೋದಾದರೆ, ಇದು ಸ್ಥಾಪನೆ ಆಗಿದ್ದು 1950 ಮಾರ್ಚ್ 23ರಂದು. ಮಾರ್ಚ್ 23ರನ್ನು ನಾವು ವಿಶ್ವ ಹವಾಮಾನ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತೀವಿ. ಸೊ WMO ಕೇಂದ್ರ ಕಚೇರಿ ಸ್ವಿಜರ್ಲೆಂಡಿನ ಜಿನೆವಾದಲ್ಲಿದೆ. ಸೊ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ಸೊ ಇದು ಕೂಡ ಒಂದು ಅಂತರ್ ಸರ್ಕಾರಿ ಸಂಸ್ಥೆ ಆಗಿದೆ. ಇತ್ತೀಚೆಗೆ ಮರು ಕಂಡುಹಿಡಿಯಲಾದ ಸ್ಯುಡೋಮಿಸ್ ಗೌಲ್ಡಿ ಎಂಬುದು ಕೆಳಗಿನ ಯಾವ ಪ್ರಭೇದಕ್ಕೆ ಸೇರಿದೆ? ಸೊ ಮೋಸ್ಟ್ ಇಂಪಾರ್ಟೆಂಟ್, ಎವೆನ್ IAS ಎಕ್ಸಾಮ್ಗಳಲ್ಲೂ ಕೂಡ ಈ ಪ್ರಶ್ನೆನ ಕೇಳ್ತಾರೆ. ಸೊ ಸ್ಯುಡೋಮಿಸ್ ಗೌಲ್ಡಿ ಎನ್ನೋದು ಇದೊಂದು ಇಲಿ ಜಾತಿಗೆ ಸೇರಿದಂಥ ಒಂದು ಪ್ರಭೇದ. ಮೋಸ್ಟ್ ಇಂಪಾರ್ಟೆಂಟ್. ಸೊ ರೀಸೆಂಟಾಗಿ ಇದನ್ನು ಏನು ಮಾಡಿದ್ದಾರೆ ಅಂದರೆ, ಸೊ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿ, ಓಕೆ, ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂಥ ದ್ವೀಪದಲ್ಲಿ ಈ ಇಲಿ ಜಾತಿಯನ್ನು ಮರು ಸಂಶೋಧನೆ ಮಾಡಲಾಗಿದೆ. ಸ್ಯುಡೋಮಿಸ್ ಗೌಲ್ಡಿ ಅನ್ನುವಂಥ ಇಲಿ ಜಾತಿಯನ್ನು. ಓಕೆ, ಸೊ ಇದಕ್ಕಿಂತ ಮುಂಚೆ ಏನು ತಿಳಿದಿದ್ದಾರೆ, ಈ ಇಲಿ ಜಾತಿ ಸಂಪೂರ್ಣವಾಗಿ ನಾಶಿಯಾಗಿದೆ ಅಂತ ತಿಳಿದಿದ್ದರು. ಓಕೆ, ಒಟ್ಟಾರೆಯಾಗಿ 150 ವರ್ಷಗಳಾಗಿತ್ತು ಈ ಇಲಿ ಜಾತಿ ಮತ್ತೆ ಕಂಡು ಬಂದಿರಲಿಲ್ಲ. ಸೊ ಈಗ ಅದನ್ನು ಮತ್ತೆ ಕಂಡುಹಿಡಿದಿದ್ದಾರೆ. ಪ್ರಾಜೆಕ್ಟ್ ಬೋಲ್ಡ್ ಅಂದರೆ ಬಂಬೂ ಒಯಾಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್ ಇತ್ತೀಚೆಗೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಬಂಬೂ ಒಯಾಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್ ಅಂದರೆ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ನಾವೇನಂದರೆ ಒಯಾಸಿಸ್ಗಳನ್ನು ಕಾಣ್ತೀವಿ. ನೀರಿನ ಮೂಲ, ಮರುಭೂಮಿಯಲ್ಲಿ ಕಂಡುಬರುವಂಥ ನೀರಿನ ಮೂಲಕ್ಕೆ ನಾವು ಒಯಾಸಿಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಏನಂದರೆ ಬಂಬೂ ಒಯಾಸಿಸ್, ಬಂಬೂ ಅಂದರೆ ಏನು? ಬಿದಿರು. ಬಿದಿರನ್ನು ಕೂಡ ಏನು ಮಾಡೋದಂದರೆ ಮರುಭೂಮಿಯಲ್ಲಿ ಅಲ್ಲಲ್ಲಿ ಬಿದಿರುಗಳನ್ನು ನೆಟ್ಟು ಗುಂಪು ಗುಂಪಾಗಿ ಬಿದಿರುಗಳನ್ನು ನೆಡೋದು. ಸೊ ಇದೇ ಯೋಜನೆ ಪ್ರಾಜೆಕ್ಟ್ ಬೋಲ್ಡ್ ಅಂತ. ಸೊ ಇದನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂದರೆ, ಸೊ ರಾಜಸ್ಥಾನ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ, ಸೊ ಒಯಾಸಿಸ್ ಅನ್ನೋ ವರ್ಡ್ ಇದೆ, ಮರುಭೂಮಿಯಲ್ಲಿ ಕಂಡುಬರುವಂಥದ್ದು ನೀರಿನ ಮೂಲ. ಸೊ ಇದರ ಆಧಾರದ ಮೇಲೆ ನೀವು ಕಾಮನ್ ಆಗಿ ಏನು ಮಾಡ್ಬೋದು ಅಂದರೆ, ಸೊ ಆನ್ಸರನ್ನು ಕಂಡು ಹಿಡಿಯಬಹುದು. ಓಕೆ, ಹಾಗಾದರೆ ಯೋಜನೆಯನ್ನು ಅಲ್ಲಿ ಯಾವುದು ಜಾರಿಗೊಳಿಸ್ತಾ ಇದೆ ಅಂದರೆ, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ. ಸೊ KVIC. ಓಕೆ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ. ಸೊ ಇದರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಬಗ್ಗೆ ನೋಡೋದಾದರೆ, ಸೊ ಇದು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಆ್ಯಕ್ಟ್ 1956ರ ಮೂಲಕ 1957ರಲ್ಲಿ ಸ್ಥಾಪನೆ ಆಯಿತು. ಇದೊಂದು ಶಾಸನಬದ್ಧ ಸಂಸ್ಥೆ. ಮೋಸ್ಟ್ ಇಂಪಾರ್ಟೆಂಟ್. ಏನು ಮಾಡ್ತಾರೆ, KVIC ಎನ್ನುವುದು ಒಂದು ಸ್ವತಂತ್ರ ಆಟೋನಮಸ್ ಸಂಸ್ಥೆಯಾಗಿದೆ ಅಂತ ಏನು ಮಾಡ್ತಾರೆ, ಆಪ್ಷನಲ್ಲಿ ಕೊಡ್ತಾರೆ. ಆಗ ಅದು ರಾಂಗ್ ಆಗುತ್ತೆ. ಇದೊಂದು ಶಾಸನಬದ್ಧ
संस्थे आगे इधर केंद्र कचेरी मुंबईनल है यहा सचिवालय कार्यनिर्वहिसुत्ते सो MSME सचिवालय मिनिस्ट्री आफ् माइक्रो स्मॉल मीडियम एंटरप्राइजेस ओके सो ई तरह प्रश्न कॉमन IAS एग्जाम केळ्तिरतार ओके ಇತ್ತೀಚೆಗೆ ನಿಧನರಾದ ಸರೋಜ್ ಖಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸೊ ಸರೋಜ್ ಖಾನ್ ಇವರೊಬ್ಬ ಪ್ರಸಿದ್ಧ ಸಿನಿಮಾ ಸಾಂಗ್ ಕೋರಿಯೋಗ್ರಾಫರ್ ಓಕೆ ಬಾಲಿವುಡ್ನಲ್ಲಿ ಇವರು ಅನೇಕ ಸಾಂಗ್ಗಳಿಗೆ ಏನು ಮಾಡಿದ್ರು ಅಂದರೆ ಕೋರಿಯೋಗ್ರಫಿ ಮಾಡಿದ್ರು ಅಂದರೆ 2000ಕ್ಕೂ ಹೆಚ್ಚು ಸಾಂಗ್ಗಳಿಗೆ ಇವರು ಕೋರಿಯೋಗ್ರಫಿಯನ್ನು ಮಾಡಿದ್ದಾರೆ ಓಕೆ ಅದಲ್ಲದೆ ತಮ್ಮ ಕೋರಿಯೋಗ್ರಫಿಗಾಗಿ 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸರೋಜ್ ಖಾನ್ ಇವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರು ಸೊ ಇವರು ಒಂದು ಫೇಮಸ್ ಸಾಂಗ್ ಇವರು ಕೋರಿಯೋಗ್ರಫಿ ಮಾಡಿದಂತ ಒಂದು ಫೇಮಸ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಠ್ ಸಾಂಗನ್ನು ನೀವು ಕೇಳಿರ್ತೀರ ಹಿಂದಿ ಸಾಂಗ್ ತೇಜಾಬ್ ಎನ್ನುವಂಥ ಹಿಂದಿ ಮೂವಿಲಿ ಆ ಸಾಂಗ್ ಇದೆ ಸೊ ಅದಕ್ಕೆ ಕೋರಿಯೋಗ್ರಫಿ ಮಾಡಿದವರೇ ಇವರು ಅಮೆಜಾನ್ನ ಹೊಸ CEO ಯಾರು ಸೊ ಅಮೆಜಾನ್ನ CEO ಆಗಿದ್ದಂಥ ಜೆಫ್ ಬೆಜೋಸ್ ತಮ್ಮ CEO ಸ್ಥಾನದಿಂದ ಹೊರನಡೆದಿದ್ದಾರೆ ಸೊ ಹೀಗಾಗಿ ಅಮೆಜಾನ್ನ ಹೊಸ CEO ಆಗಿ ಆ್ಯಂಡಿ ಜೆಸ್ಸಿ ಇವರನ್ನು ನೇಮಕ ಮಾಡಲಾಗಿದೆ ಓಕೆ ಅದೇ ರೀತಿ ಅಮೆಜಾನ್ನ ಜೆಫ್ ಬೆಜೋಸ್ ಅವರಿಗೆ ಸಂಬಂಧಪಟ್ಟಂಥ ಇತರೆ ಉದ್ಯಮಗಳ ಬಗ್ಗೆ ಹೇಳೋದಾದರೆ ಸೊ ಬ್ಲೂ ಒರಿಜಿನ್ ಎನ್ನುವಂಥ ಒಂದು ರಾಕೆಟ್ ಶಿಪ್ ಕಂಪ್ನಿ ಓಕೆ ಸೊ ಅದು ಕೂಡ ಅಮೆಜಾನ್ಗೆ ಸಂಬಂಧಪಟ್ಟಿದೆ ಅದೇ ರೀತಿ ವಾಷಿಂಗ್ಟನ್ ಪೋಸ್ಟ್ ದಿ ವಾಷಿಂಗ್ಟನ್ ಪೋಸ್ಟ್ ಎನ್ನುವಂಥ ಪತ್ರಿಕೆ ಕೂಡ ಅಮೆಜಾನ್ಗೆ ಸಂಬಂಧಪಟ್ಟಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಅಮೆಜಾನ್ನ ಸಂಸ್ಥಾಪಕ ಜೆಫ್ ಬೆಜೋಸ್ ಓಕೆ ಪ್ರೆಸೆಂಟಾಗಿ ಇವರು ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಏನೆಂದು ನಾಮಕರಣ ಮಾಡಲಾಗಿದೆ ಸೊ ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ರೀಸೆಂಟಾಗಿ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ನಾಮಕರಣ ಮಾಡಲಾಗಿದೆ ಓಕೆ ಸೊ ಈ ಕಾರವಾರ ಹೋಗುವಂಥ ಬೈಂದೂರು ಕುಂದಾಪುರ ಈ ಏರಿಯಾದಲ್ಲಿ ಸರಿಸುಮಾರಾಗಿ 5 ನದಿಗಳು ಹರಿಯುತ್ತವೆ ಸೊ ಸೌಪರ್ಣಿಕ ಚಕ್ರಾ ನದಿ ಕೇಟಾ ನದಿ ಕುಬ್ಜಾ ಮತ್ತು ವಾರಾಹಿ ನದಿ ಸೊ ಇದರ ಸವಿ ನೆನಪಿಗಾಗಿ ಅಂದರೆ ಈ 5 ನದಿಗಳ ಸವಿ ನೆನಪಿಗಾಗಿ ಸೊ ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಹೆಸರನ್ನು ಇಡಲಾಗಿದೆ ಓಕೆ ಅದೇ ರೀತಿ ವಾರಾಹಿ ನದಿಯ ಇನ್ನೊಂದು ಹೆಸರು ಸೊ ಹಾಲಾಡಿ ನದಿ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಮಹಿಳಾ ಕ್ರಿಕೆಟ್ನಲ್ಲಿ ಎಲ್ಲ ವಿಭಾಗಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ಯಾರು ಸೊ ರೀಸೆಂಟಾಗಿ ಇತ್ತೀಚೆಗೆ ಈ ಸಾಧನೆಯನ್ನು ಭಾರತೀಯ ಪ್ರಸಿದ್ಧ ಕ್ರಿಕೆಟ್ ಆಟಗಾರ್ತಿ ಯಾರು ಮಿಥಾಲಿ ರಾಜ್ ಇವರು ಈ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಎಲ್ಲ ಫಾರ್ಮೆಟ್ನಲ್ಲಿ ಅಂದರೆ T20 ಏಕದಿನ ಟೆಸ್ಟ್ ಈ 3 ಪಂದ್ಯಗಳಲ್ಲಿ ಸೇರಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದಂಥ ವ್ಯಕ್ತಿ ಪ್ರೆಸೆಂಟ್ ಯಾರಂದರೆ ಸೊ ಮಿಥಾಲಿ ರಾಜ್ ಮೋಸ್ಟ್ ಇಂಪಾರ್ಟೆಂಟ್ ಇವರು ಸೊ ಈ ಮುಂಚೆ ಈ ದಾಖಲೆಯನ್ನು ಹೊಂದಿದ್ದವರು ಯಾರು ಇಂಗ್ಲೆಂಡ್ನ ಚಾರ್ಲೊಟ್ಟೆ ಎಡ್ವರ್ಡ್ಸ್ ಎನ್ನುವರು ಈ ದಾಖಲೆಯನ್ನು ಹೊಂದಿದ್ದರು ಸೊ ಅವರ ದಾಖಲೆಯನ್ನು ಈಗ ಮಿಥಾಲಿ ರಾಜ್ ಅವರು ಮುರಿದಿದ್ದಾರೆ ಹಿರಿಯ ವಕೀಲ ಕಲ್ಯಾಣ್ ನಾರಾಯಣ್ ಭಟ್ಟಾಚಾರ್ಜಿಯನ್ನು ಯಾವ ರಾಜ್ಯದ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಸೊ ಆನ್ಸರ್ ಈಸ್ ತ್ರಿಪುರ ಸೊ ತ್ರಿಪುರಾದಲ್ಲಿ 2008ರಲ್ಲೇ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ಓಕೆ ದರ್ಬಾರ್ ಮೂ ಎಂಬುದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಸೊ ದರ್ಬಾರ್ ಮೂ ಎಂಬುದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಓಕೆ ಸೊ ಈ ಮುಂಚೆ ಏನು ಜಮ್ಮು ಕಾಶ್ಮೀರ ಒಂದು ರಾಜ್ಯ ಆಗಿತ್ತು Article 370 ಮತ್ತು Article 35A ಇವುಗಳನ್ನು ರದ್ದುಗೊಳಿಸಿದ ಮೇಲೆ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಂತಹ ರಾಜ್ಯ ಸ್ಥಾನಮಾನ ಹಿಂಪಡೆದು ಸೊ ಜಮ್ಮು ಕಾಶ್ಮೀರನ ಎರಡು ಭಾಗ ಮಾಡಿದರು ಒಂದು ಲಡಾಖ್ ಮತ್ತೊಂದು ಜಮ್ಮು ಕಾಶ್ಮೀರ ಸೊ ಅವೆರಡನ್ನು ಕೂಡ ಏನು ಮಾಡಿದರು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಕನ್ವರ್ಟ್ ಮಾಡಿದರು ಸೊ ಜಮ್ಮು ಕಾಶ್ಮೀರ ಏನು ರಾಜ್ಯ ಆಗಿತ್ತು ಆ ಟೈಮಲ್ಲಿ ಜಮ್ಮು ಕಾಶ್ಮೀರ ಎರಡು ರಾಜಧಾನಿಗಳನ್ನು ಹೊಂದಿತ್ತು ಒಂದು ಜಮ್ಮು ಮತ್ತೊಂದು ಕಾಶ್ಮೀರ ಓಕೆ ಜಮ್ಮುವನ್ನು ಚಳಿಗಾಲದ ರಾಜಧಾನಿ ಅಂತ ಕೂಡ ಕರೀತಿದ್ರು ಅಂದರೆ ಜಮ್ಮು ಕಾಶ್ಮೀರದ ಚಳಿಗಾಲದ ರಾಜಧಾನಿ ಜಮ್ಮು ಓಕೆ
ಸೊ ಪ್ರತಿ 6 ತಿಂಗಳಿಗೊಮ್ಮೆ ಏನು ಮಾಡ್ತಿದ್ರು ಅಂದ್ರೆ ಸೊ ಜಮ್ಮುವಿನಿಂದ ಕಾಶ್ಮೀರಕ್ಕೆ ಕಾಶ್ಮೀರದಿಂದ ಜಮ್ಮುಕ್ಕೆ ಏನು ಮಾಡ್ತಿದ್ರು ಸೊ ಅನೇಕ ಸರ್ಕಾರಿ ಕಾಗದಗಳನ್ನು ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ರು ಅಂದ್ರೆ ಸ್ಥಳಾಂತರ ಮಾಡ್ತಾ ಇದ್ರು 6 ತಿಂಗಳು ಜಮ್ಮುವಿನಲ್ಲಿ ಇದ್ದರೆ 6 ತಿಂಗಳು ಕಾಶ್ಮೀರದಲ್ಲಿ ಸರ್ಕಾರಿ ನೌಕರರು ಓಕೆ ಆಫೀಷಿಯಲ್ ವರ್ಕ್ ಅನ್ನು ಮಾಡ್ತಾ ಇದ್ರು ಓಕೆ ಸೊ ಈಗ ಅದನ್ನ ಸ್ಟಾಪ್ ಮಾಡಲಾಗಿದೆ ಸೊ ಏನ ದಾಖಲೆಗಳನ್ನು ಮೂವ್ ಮಾಡ್ತಿದ್ರು ಜಮ್ಮುವಿನಿಂದ ಕಾಶ್ಮೀರಕ್ಕೆ ಕಾಶ್ಮೀರದಿಂದ ಜಮ್ಮುಕ್ಕೆ ಅದನ್ನೇ ನಾವು ದರ್ಬಾರ್ ಮೂವ್ ಅಂತ ಕರಿತೀವಿ ಅನೇಕ ಕಾಗದ ಫೈಲ್ಗಳನ್ನು ಏನು ಮಾಡ್ತಿದ್ರು ಟ್ರಕ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಸೊ ಈಗ ಅದನ್ನು ಸ್ಟಾಪ್ ಮಾಡಲಾಗಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಹಾಗಾದರೆ ಪ್ರೆಸೆಂಟ್ ಜಮ್ಮು ಮತ್ತು ಕಾಶ್ಮೀರ ಏನು ಕೇಂದ್ರಾಡಳಿತ ಪ್ರದೇಶ ಆಗಿದೆ ಸೊ ಈಗ ಪ್ರೆಸೆಂಟ್ ಇರುವಂತಹ ಲೆಫ್ಟಿನೆಂಟ್ ಗವರ್ನರ್ ಯಾರು ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ 52ನೇ ಆವೃತ್ತಿ ಯಾವ ರಾಜ್ಯದಲ್ಲಿ ನಡೆಯಲಿದೆ ಓಕೆ ಸೊ ಎಲ್ಲಿ ನಡೆಯಲಿದೆ ಅಂದರೆ 52ನೇ ಆವೃತ್ತಿ ಗೋವಾ ರಾಜ್ಯದಲ್ಲಿ ನಡೆಯಲಿದೆ ಸೊ ನವೆಂಬರ್ ತಿಂಗಳಲ್ಲಿ ಓಕೆ ಟೋಕಿಯೋ ಒಲಿಂಪಿಕ್ಸ್ 2020ರ ಸಮಾರೋಪ ಸಮಾರಂಭದಲ್ಲಿ ಈ ಕೆಳಗಿನವರಲ್ಲಿ ಯಾರು ಧ್ವಜಧಾರಣೆ ಮಾಡಲಿದ್ದಾರೆ ಸೊ ಮೊದಲು ಕ್ವಶನನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಲ್ಲಿ ಏನಂದಿದ್ದಾರೆ ಅಂದರೆ ಟೋಕಿಯೋ ಒಲಿಂಪಿಕ್ಸ್ 2020 ಸಮಾರೋಪ ಸಮಾರಂಭದಲ್ಲಿ ಟೋಕಿಯೋ ಒಲಿಂಪಿಕ್ಸ್ 2020 ನಡೀಬೇಕಾಗಿತ್ತು ಕರೋನಾ ಕಾರಣದಿಂದ ಏನು ಮಾಡಿದ್ದಾರೆ 2021ಗೆ ಮುಂದೂಡಿದ್ದಾರೆ ಸೊ ಅದರಲ್ಲಿ ಸಮಾರೋಪ ಸಮಾರಂಭದಲ್ಲಿ ಧ್ವಜಧಾರಣೆ ಮಾಡಲಿರೋ ಅಂದರೆ ಭಾರತದ ಪರವಾಗಿ ಧ್ವಜಧಾರಣೆ ಮಾಡಲಿರೋರು ಯಾರಂದರೆ ಸೊ ಬಜರಂಗ್ ಪುನಿಯಾ ಸೊ ಬಜರಂಗ್ ಪುನಿಯಾ ಒಬ್ಬ ಪ್ರಸಿದ್ಧ ಕುಸ್ತಿ ಪಟು ಸೊ ಅದೇ ರೀತಿ ಓಕೆ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಪರವಾಗಿ ಧ್ವಜಧಾರಣೆ ಮಾಡೋರು ಯಾರ್ಯಾರು ಓಕೆ ಅದು ನ್ಯೂಸಲ್ಲಿ ಕೂಡ ಬಂದಿದೆ 6 ಬಾರಿ ವಿಶ್ವ ಚಾಂಪಿಯನ್ ಬಾಕ್ಸರ್ ಆದಂತಹ ಮೇರಿ ಕೋಮ್ ಮತ್ತು ಪುರುಷರ ಹಾಕಿ ತಂಡದ ನಾಯಕರಾದಂತಹ ಮನ್ಪ್ರೀತ್ ಸಿಂಗ್ ಅವರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜಧಾರಿ ಆಗಲಿದ್ದಾರೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಮೊದಲಾಗಿ ಮೇರಿ ಕೋಮ್ ಪ್ರಸಿದ್ಧ ಬಾಕ್ಸರ್ 6 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಇನ್ನೊಬ್ಬರು ಮನ್ಪ್ರೀತ್ ಸಿಂಗ್ ಏನು ಭಾರತದ ಹಾಕಿ ತಂಡ ಇದೆ ಸೊ ಅದರ ಪ್ರೆಸೆಂಟ್ ಕ್ಯಾಪ್ಟನ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೇ ಮೊದಲ ಬಾರಿಗೆ ಏನು ಮಾಡಿದ್ದಾರೆ ಅಂದರೆ ಭಾರತದಿಂದ ಸೊ ಮಹಿಳೆ ಕೆಟಗರಿಯಲ್ಲಿ ಒಬ್ಬರು ಪುರುಷ ಕೆಟಗರಿಯಲ್ಲಿ ಒಬ್ಬರು ಸೊ ಹೀಗೆ ಇಬ್ಬರನ್ನ ಏನು ಮಾಡಿದ್ದಾರೆ ಅಂದರೆ ಧ್ವಜಧಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಭಾರತದಿಂದ ಸೊ ಇದರ ಪ್ರಮುಖ ಉದ್ದೇಶ ಏನಂದರೆ ಲಿಂಗ ಸಮಾನತೆಯನ್ನು ಸಾರುವಂಥ ಉದ್ದೇಶ ಓಕೆ ಅದೇ ರೀತಿ ನ್ಯೂಸಲ್ಲಿ ಇನ್ನೊಂದು ಜಿ ಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಏನು ಸೊ IOA ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಓಕೆ ಸೊ ಇದರ ಅಧ್ಯಕ್ಷರಾರು ನರೇಂದ್ರ ಬಾತ್ರಾ ಓಕೆ ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಏನು ಒಲಿಂಪಿಕ್ಸ್ನ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ವಿಜೇತ ಭಾರತದ ಏಕೈಕ ಅಥ್ಲೀಟ್ ಯಾರು ಅಭಿನವ್ ಬಿಂದ್ರಾ ಓಕೆ ಅಭಿನವ್ ಬಿಂದ್ರಾ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಶೂಟಿಂಗ್ ಓಕೆ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಅವರು 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದರು ಸೊ ನೀವು ನ್ಯೂಸ್ ಪೇಪರನ್ನು ಈ ರೀತಿ ಏನಂದರೆ ಕ್ಲೀನಾಗಿ ಓದಬೇಕು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಪಾಕಿಸ್ತಾನವನ್ನು ಮತ್ತು ಇತರ ಎಷ್ಟು ದೇಶಗಳನ್ನು ಮಕ್ಕಳ ಸೈನಿಕರ ನೇಮಕಾತಿ ಪಟ್ಟಿಗೆ ಸೇರಿಸಿದೆ ಓಕೆ ಸೊ ಏನಂದರೆ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸ್ಕೊಳ್ಳೋದು ಸೊ ಅಂತಹ ಒಂದು ಪಟ್ಟಿಯನ್ನು ಅಮೇರಿಕಾ ಇತ್ತೀಚೆಗೆ ಮಾಡಿತ್ತು ಅದರಲ್ಲಿ ಪಾಕಿಸ್ತಾನ ಕೂಡ ಇತ್ತು ಸೊ ಪಾಕಿಸ್ತಾನವೂ ಸೇರಿದಂತೆ ಒಟ್ಟು ಎಷ್ಟು ದೇಶಗಳನ್ನು ಈ ಪಟ್ಟಿಗೆ ಅಮೇರಿಕಾ ಸೇರಿಸಿದೆ ಅಂದರೆ 14 ದೇಶಗಳನ್ನು ಸೊ ವಿಶ್ವಸಂಸ್ಥೆಯ ಒಂದು ಸಮಾವೇಶ ಏನಂದರೆ UN ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ದ ಚಿಲ್ಡ್ ಅಂದರೆ ಮಕ್ಕಳ ಹಕ್ಕುಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶದ ಪ್ರಕಾರ ಏನಂದರೆ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುವುದನ್ನು ಏನು ಮಾಡಿದ್ದಾರೆ ಅಂದರೆ ನಿರ್ಬಂಧಿಸಿದ್ದಾರೆ ಓಕೆ ಕೇಂದ್ರ ಸಚಿವ ತಾವರ್ಚಂದ್ ಗೆಹ್ಲೋಟ್ ಇವರನ್ನು ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ ಸೊ ತಾವರ್ಚಂದ್ ಗೆಹ್ಲೋಟ್ ಇವರನ್ನು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ ಓಕೆ ಸೊ ಇದಕ್ಕೂ ಮುಂಚೆ
ಇದಕ್ಕೂ ಮುಂಚೆ ವಜುಭಾಯಿ ವಾಲಾ ಅವರು ನಮ್ಮ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಓಕೆ, ಹಾಗಾದರೆ ರಾಜ್ಯಪಾಲರನ್ನು ನೇಮಕ ಮಾಡೋರು ಯಾರು? ಸೊ ರಾಷ್ಟ್ರಪತಿಗಳು. ಓಕೆ, ಒಂದನೇ ಜಿ ಕೆ ಪ್ರಶ್ನೆ. ಅದೇ ರೀತಿ ಸೊ ಈ ತಾವರ್ಚಂದ್ ಗೆಹ್ಲೋಟ್ ಅವರು ಈಗಾಗಲೇ ಕೇಂದ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅದಲ್ಲದೆ ಅವರು ರಾಜ್ಯಸಭೆಯಲ್ಲಿ ಬಿ ಜೆ ಪಿಯ ನಾಯಕರು ಕೂಡ ಆಗಿದ್ದಾರೆ. ಓಕೆ, ಸೊ ಇವರನ್ನು ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ಇವರು ಯಾವ ರಾಜ್ಯದವರು? ಸೊ ಮಧ್ಯಪ್ರದೇಶದವರು. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನೂತನ ರಾಜ್ಯಪಾಲರ ನೇಮಕವನ್ನು ಮಾಡಿದ್ದಾರೆ. ಸೊ ಓಕೆ, ಮೊದಲನೇದಾಗಿ ಗೋವಾದ ರಾಜ್ಯಪಾಲರು ಯಾರು? ಪಿ ಎಸ್ ಶ್ರೀಧರನ್ ಪಿಳ್ಳೈ. ಅದೇ ರೀತಿ ತ್ರಿಪುರಾದ ರಾಜ್ಯಪಾಲರು ಸತ್ಯದೇವ್ ನಾರಾಯಣ್ ಆರ್ಯ. ಜಾರ್ಖಂಡ್ನ ರಾಜ್ಯಪಾಲರು ರಮೇಶ್ ಬೈಸ್. ಹರಿಯಾಣ ರಾಜ್ಯಪಾಲರು ಭಂಡಾರು ದತ್ತಾತ್ರೇಯ. ಮಿಜೋರಾಂ ರಾಜ್ಯಪಾಲರು ಹರಿಬಾಬು ಕಂಚಂಪತಿ. ಮಧ್ಯಪ್ರದೇಶದ ರಾಜ್ಯಪಾಲರು ಮಂಗೂಭಾಯ್ ಛಗನ್ಭಾಯ್ ಪಟೇಲ್. ಇನ್ನು ಹಿಮಾಚಲ ಪ್ರದೇಶದ ರಾಜ್ಯಪಾಲರು ರಾಜೇಂದ್ರನ್ ವಿಶ್ವನಾಥ್ ಅರ್ಲೇಖರ್. ಓಕೆ, ಇನ್ನು ತಾವರ್ಚಂದ್ ಗೆಹ್ಲೋಟ್ ಅವರ ಒಂದು ಸಾಧನೆ ಏನಂದರೆ, ಓಕೆ, ಸೊ ಒಟ್ಟಾರೆಯಾಗಿ ಇವರು ಕರ್ನಾಟಕ ರಾಜ್ಯಕ್ಕೆ 17ನೇ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಓಕೆ, ಇವ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ದಲಿತ ಸಮುದಾಯಕ್ಕೆ ಸೇರಿದ ಮೊಟ್ಟ ಮೊದಲ ಕರ್ನಾಟಕದ ರಾಜ್ಯಪಾಲರು. ಓಕೆ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಬಹುದು. ಅದೇ ರೀತಿ ವಜುಭಾಯಿ ವಾಲಾ ಅವರು ಏನು ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದರು, ಸೊ ಅವರು ಕೂಡ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ ಅತಿ ದೀರ್ಘಾವಧಿಯವರೆಗೆ ರಾಜ್ಯಪಾಲ ಹುದ್ದೆಯನ್ನು ನಿಭಾಯಿಸಿದಂತಹ ಎರಡನೇ ವ್ಯಕ್ತಿ ವಜುಭಾಯಿ ವಾಲಾ ಅವರು. ಸೊ ಈ ಮುಂಚೆ, ಓಕೆ, ಈ ಮುಂಚೆ ರಾಜ್ಯಪಾಲರಾಗಿದ್ದಂತಹ ಖುರ್ಷಿದ್ ಅಲಂ ಖಾನ್, ಸೊ ಖುರ್ಷಿದ್ ಅಲಂ ಖಾನ್ ಅವರು ಏನು ಮಾಡಿದ್ರು ಅಂದರೆ 1992 ಜನವರಿ 6ರಂದು ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡು ಒಟ್ಟಾರೆಯಾಗಿ ಅವರು 5 ವರ್ಷವನ್ನು ಪೂರ್ಣಗೊಳಿಸೋದಲ್ಲದೆ, ಓಕೆ, ಒಟ್ಟಾರೆಯಾಗಿ 3 ವರ್ಷಗಳ ವಿಸ್ತರಣೆಯನ್ನು ಕೂಡ ಪಡ್ಕೊಂಡಿದ್ದರು. ಸೊ ಅವರ ನಂತರ ಅತಿ ದೀರ್ಘಾವಧಿಯಾಗಿ ವಜುಭಾಯಿ ವಾಲಾ ಅವರು ರಾಜ್ಯಪಾಲ ಹುದ್ದೆಯನ್ನು ನಿಭಾಯಿಸಿದ್ದರು. ಸೊ ರಾಜ್ಯಪಾಲರ ಅಧಿಕಾರಾವಧಿ ಕಾಮನ್ ಆಗಿ 5 ವರ್ಷ, ಆದರೆ ಪ್ರಾಕ್ಟಿಕಲಾಗಿ ಹೇಳಬೇಕಂದ್ರೆ ಅವರ ಅಧಿಕಾರಾವಧಿ ರಾಷ್ಟ್ರಪತಿಯ ಇಚ್ಛೆಯನ್ನು ಅವಲಂಬಿಸಿರುತ್ತೆ. ಸೊ 5 ವರ್ಷ ಮುಗಿದ ನಂತರ ಕಡ್ಡಾಯವಾಗಿ ಅವ್ರನ್ನ ತೆಗೆದುಹಾಕ್ಬೋದಾ ಅಥವಾ 5 ವರ್ಷಕ್ಕೂ ಮುಂಚೆ ಕಡ್ಡಾಯವಾಗಿ ಅವ್ರನ್ನ ತೆಗೆದುಹಾಕ್ಬೋದಾ? ಸೊ ಇದೆಲ್ಲವೂ ಕೂಡ ರಾಷ್ಟ್ರಪತಿಯ ಇಚ್ಛೆಯನ್ನು ಅವಲಂಬಿಸಿದೆ. 5 ವರ್ಷಕ್ಕೆ ಮುಂಚೆನೂ ಕೂಡ ಅವರನ್ನು ರಿಮೂವ್ ಮಾಡ್ಬೋದು. 5 ವರ್ಷ ಕಂಪ್ಲೀಟ್ ಆದರೂ ಕೂಡ ಆ ಸ್ಥಾನದಲ್ಲಿ ಅವರನ್ನು ಮುಂದುವರಿಸ್ಬೋದು. ಇವೆಲ್ಲ ಪವರ್ ರಾಷ್ಟ್ರಪತಿ ಕೈಯಲ್ಲಿ ಇದೆ. ಕೆಳಗಿನ ಯಾರು ಒಟ್ಟಾರೆಯಾಗಿ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಒಟ್ಟಾರೆಯಾಗಿ 1000 ವಿಕೆಟ್ಗಳನ್ನು ಪಡೆದಂತಹ ಸಾಧನೆಯನ್ನು ಮಾಡಿದ್ದಾರೆ? ಸೊ ಯಾರಂದರೆ ಜೇಮ್ಸ್ ಆ್ಯಂಡರ್ಸನ್, ಇಂಗ್ಲೆಂಡ್ ಕ್ರಿಕೆಟ್ ತಂಡದ ವೇಗದ ಬೌಲರ್. ಇವರು ಇತ್ತೀಚೆಗೆ ಈ ಸಾಧನೆಯನ್ನು ಮಾಡಿದ್ದಾರೆ. ಓಕೆ, ಇವರು ಇನ್ನೊಂದು ದಾಖಲೆ ಏನಂದರೆ 21ನೇ ಶತಮಾನದಲ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 1000 ವಿಕೆಟನ್ನು ಪಡೆದಂಥ ಮೊದಲ ಆಟಗಾರ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಂಚಮುಲಿ ಸರೋವರ ಯಾವ ರಾಜ್ಯದಲ್ಲಿದೆ? ಸೊ ಪಂಚಮುಲಿ ಸರೋವರ ಇತ್ತೀಚೆಗೆ ಸುದ್ದಿಯಲ್ಲಿದೆ ಯಾಕೆ? ಸೊ ಈ ಪಂಚಮುಲಿ ಸರೋವರ ಅನ್ನೋದು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಏಕತಾ ಪ್ರತಿಮೆ ಎಲ್ಲಿ ಕಂಡುಬರುತ್ತೆ? ಗುಜರಾತ್ನ ಕೆವಾಡಿಯಾ ಜಿಲ್ಲೆಯಲ್ಲಿ. ಸೊ ಅದರ ಸಮೀಪವೇ ಈ ಪಂಚಮುಲಿ ಸರೋವರ ಕಂಡುಬರುತ್ತೆ. ಇದ್ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ, ಇತ್ತೀಚೆಗಲ್ಲ, ಕಳೆದ 1.5 ವರ್ಷ 2 ವರ್ಷದಿಂದ ಕೂಡ ಇದು ಸುದ್ದಿಯಲ್ಲಿದೆ. ಯಾಕೆ? ಈ ಸರೋವರದಲ್ಲಿ ಪ್ರಮುಖವಾಗಿ ಡೇಂಜರಸ್ ಮೊಸಳೆಗಳು ಕಂಡುಬರ್ತವೆ. ಸೊ ಆ ಸರೋವರದಲ್ಲಿರುವಂಥ ಮೊಸಳೆಗಳನ್ನು ಏನು ಮಾಡ್ತಾರೆ, ಸ್ಥಳಾಂತರ ಮಾಡ್ತಾಯಿದ್ದಾರೆ. ಯಾಕೆ? ಸೊ ಪ್ರವಾಸಿಗರ ರಕ್ಷಣೆಯ ದೃಷ್ಟಿಯಿಂದ. ಹೀಗಾಗಿ ಇದು ಸುದ್ದಿಯಲ್ಲಿದೆ. ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯ ಮುಂದಿದೆ? ಓಕೆ, ನಾವು ಅನೇಕ ಬಾರಿ ಬುಕ್ಗಳಲ್ಲಿ ಓದಿರ್ತೀವಿ, ಬಟ್ ಏನಂದರೆ ಅಪ್ಡೇಟ್ ಆಗಿರಲ್ಲ. ಓಕೆ, ಯಾಕಂದರೆ ಉತ್ಪಾದನೆಯಲ್ಲಿ ವೇರಿಯೇಷನ್ಸ್ ಆಗ್ತಾಯಿದೆ ಪ್ರತಿ ವರ್ಷ.
सो रीसेंटागी अंदरे इत्तीचिन वरदिय प्रकार कल्लिद्दलु उत्पादनेयल्लि भारत याव राज्य प्रथम स्थानदल्लिदे अंदरे छत्तीसगढ़। ओके रीसेंटागी एनु माडिद्रंद्रे कोल मिनिस्ट्री कल्लिद्दलु सचिवालय ओके 2020-21 सालिन ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿತ್ತು। ಅದರ ಪ್ರಕಾರ 2020-21 ಸಾಲಿನಲ್ಲಿ ಒಟ್ಟಾರೆಯಾಗಿ 716 ಮಿಲಿಯನ್ ಟನ್ ನಷ್ಟು ಏನಾಗಿತ್ತು ಅಂದ್ರೆ ಕಲ್ಲಿದ್ದಲು ಉತ್ಪಾದನೆ ಆಗಿತ್ತು। ಆದರೆ ಕರೋನಾ ಕಾರಣದಿಂದಾಗಿ 2.02% ಏನಾಗಿತ್ತು ಅಂದ್ರೆ ಕಲ್ಲಿದ್ದಲು ಉತ್ಪಾದನೆ ಕಡಿಮೆಯಾಗಿತ್ತು ಅದರ ಹಿಂದಿನ ವರ್ಷಕ್ಕೆ ಹೋಲಿಸಿದಾಗ। ಸೋ ಈ 716 ಮಿಲಿಯನ್ ಟನ್ ನಲ್ಲಿ ಓಕೆ ಛತ್ತೀಸ್ಗಢ ಏನಂದ್ರೆ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡುವ ಮೂಲಕ ಪ್ರಥಮ ಸ್ಥಾನದಲ್ಲಿದೆ। ಎರಡನೇ ಸ್ಥಾನದಲ್ಲಿ ಒಡಿಶಾ, ಮೂರನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ। ಇನ್ನು ಜಾರ್ಖಂಡ್ ರಾಜ್ಯ ಏನಂದ್ರೆ ಕೋಕಿಂಗ್ ಕೋಲ್ ಅನ್ನು ಉತ್ಪಾದನೆ ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ। ಕೋಲ್ ಅಲ್ಲಿ ಕೋಕಿಂಗ್ ಕೋಲ್ ಮತ್ತೆ ನಾನ್ ಕೋಕಿಂಗ್ ಕೋಲ್ ಅಂತ ಬರುತ್ತೆ। ಅದರಲ್ಲಿ ಕೋಕಿಂಗ್ ಕೋಲ್ ಉತ್ಪಾದನೆ ಮಾಡುವಲ್ಲಿ ಜಾರ್ಖಂಡ್ ಪ್ರಥಮ ಸ್ಥಾನದಲ್ಲಿ ಇದ್ದರೆ ಒಟ್ಟಾರೆ ಕೋಲ್ ಅಂದ್ರೆ ಒಟ್ಟಾರೆ ಕಲ್ಲಿದ್ದಲು ಉತ್ಪಾದನೆ ಮಾಡುವುದರಲ್ಲಿ ಛತ್ತೀಸ್ಗಢ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ। ಭಾರತವು OECD ಬಾರ್ G20 ಇನ್ಕ್ಲೂಸಿವ್ ಫ್ರೇಮ್‌ವರ್ಕ್ ಆನ್ BEPS ಎಂಬ ಜಾಗತಿಕ ತೆರಿಗೆ ಒಪ್ಪಂದಕ್ಕೆ ಇತ್ತೀಚೆಗೆ ಸೇರ್ಪಡೆಯಾಗಿದೆ। ಹಾಗಾದರೆ BEPS ಪೂರ್ಣ ರೂಪವೇನು? ಸೋ BEPSನ ಪೂರ್ಣ ರೂಪ ಏನಂದರೆ ಬೇಸ್ ಎರೋಷನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್। ಸೋ ಇದರ ಪ್ರಮುಖ ಉದ್ದೇಶ ಏನಂದರೆ ಅಂದರೆ ಈ ಒಪ್ಪಂದದ ಪ್ರಮುಖ ಉದ್ದೇಶ ಏನಂದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನಿರ್ತವೆ, ಸೊ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಲೈಕ್ ಅಮೆಜಾನ್ ಆಗಿರ್ಬೋದು, ಫೇಸ್ಬುಕ್ಕು, ಗೂಗಲ್, ಮೈಕ್ರೋಸಾಫ್ಟ್, ಆ್ಯಪಲ್ ಈ ರೀತಿ ಸಂಸ್ಥೆಗಳು ವಿವಿಧ ದೇಶಗಳಲ್ಲಿ ಏನು ಮಾಡ್ತಾವೆ ಅಂದರೆ ತಮ್ಮ ಉದ್ಯಮಗಳನ್ನು ಪ್ರಾರಂಭ ಮಾಡ್ತವೆ। ಸೊ ಆ ರೀತಿ ಪ್ರಾರಂಭ ಮಾಡೋದ್ರ ಮೂಲಕ ಏನು ಮಾಡ್ತವೆ ಲಾಭವನ್ನು ಕೂಡ ಪಡ್ಕೊತವೆ। ಆ ಲಾಭದಲ್ಲಿ ಏನು ಮಾಡೋದಂದರೆ ಸೊ ಕೆಲವೊಂದಿಷ್ಟು ಭಾಗವನ್ನು ಏನು ಮಾಡೋದಂದರೆ ಯಾವ ದೇಶದಲ್ಲಿರ್ತವೆ ಆ ದೇಶಕ್ಕೆ ಕೊಡೋದು। ಓಕೆ ಸೊ ಇದನ್ನೇ ಈ ಒಪ್ಪಂದದಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ। ಸೊ ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್। ಅತಿ ಸಣ್ಣ ಉದ್ಯಮಿಗಳಿಗೆ ಅಂದರೆ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತೀವಿ, ಆದ್ಯತಾ ಸಾಲ ನೀಡಿಕೆಯಲ್ಲಿ ಎಷ್ಟು ಪ್ರತಿಶತ ಗುರಿ ಇರಬೇಕು ಎಂದು RBI ಇತ್ತೀಚೆಗೆ ಹೇಳಿದೆ। ಸೊ ಮೊದಲಾಗಿ ಈ ಆದ್ಯತಾ ಸಾಲ ನೀಡಿಕೆ, ಸೊ ಕಾಮನ್ ಆಗಿ ಏನು ಮಾಡ್ತಾವೆ ಅಂದರೆ ಬ್ಯಾಂಕ್ಗಳು ಸಾಲವನ್ನು ನೀಡ್ತವೆ, ಎಂಥವ್ರಿಗೆ ನೀಡ್ತವೆ, ಎಲ್ಲಿ ಹೆಚ್ಚು ಬಡ್ಡಿ ಬರುತ್ತೋ ಅಂಥವ್ರಿಗೆ ಬ್ಯಾಂಕುಗಳು ಏನು ಮಾಡ್ತವೆ ಅಂದರೆ ಹೆಚ್ಚು ಸಾಲವನ್ನು ನೀಡ್ತವೆ। ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮ್ಯಾನ್, ಅವರು ಹೆಚ್ಚು ಬಡ್ಡಿಯನ್ನು ಕೊಡೋಕ್ಕೆ ರೆಡಿ ಇರ್ತಾರೆ। ಇರೋ ಬರೋ ದುಡ್ಡನ್ನೆಲ್ಲ ಅಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಡ್ತಾ ಹೋದರೆ ಜನಸಾಮಾನ್ಯರ ಗತಿ ಏನು? ಸೊ ಅವ್ರಿಗೂ ಕೂಡ ಏನು ಮಾಡಬೇಕು ಅಂದರೆ ಕೆಳಮಟ್ಟದಲ್ಲಿರೋರನ್ನು ಕೂಡ ನಾವು ಮೇಲೆತ್ತಬೇಕು, ಸೊ ಅವ್ರಿಗೂ ಕೂಡ ನಾವು ಸಾಲವನ್ನು ನೀಡಬೇಕು। ಈ ರೀತಿಯಾಗಿ ಕೆಲವೊಂದು ಕ್ಷೇತ್ರಗಳಿಗೆ ಕಡ್ಡಾಯವಾಗಿ ಬ್ಯಾಂಕುಗಳು ಸಾಲ ನೀಡಬೇಕು ಅಂತ RBI ಏನು ಮಾಡಿದೆ ಅಂದರೆ ಕಡ್ಡಾಯವಾಗಿ ಹೇಳಿದೆ। ಇದನ್ನೇ ನಾವು ಆದ್ಯತಾ ಸಾಲ ನೀಡಿಕೆ ಅಂತ ಹೇಳ್ತೀವಿ। ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ಅಂದರೆ ರೈತರಿಗೆ ಪ್ರಮುಖವಾಗಿ ಇಂತಿಷ್ಟು ಸಾಲವನ್ನು ನೀಡಬೇಕು। ಇನ್ನು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ MSME ಉದ್ಯಮಿಗಳಿಗೆ ನೀಡಬೇಕು। ಓಕೆ ಈ ರೀತಿ ಎಜುಕೇಷನ್ ಕ್ಷೇತ್ರದಲ್ಲಿ, ಸೊ ಈ ರೀತಿ ಕೆಲವೊಂದು ಆದ್ಯತಾ ವಲಯಗಳಿವೆ, ಸೊ ಆ ವಲಯಗಳಿಗೆ ಇಂತಿಷ್ಟು ಸಾಲವನ್ನು ನೀಡಲೇಬೇಕು ಅಂತ ನಿಯಮ ಇದೆ। ಓಕೆ ಅದೇ ರೀತಿ ಈಗ ಅತಿ ಸಣ್ಣ ಉದ್ಯಮಿಗಳಿಗೆ ಅಂದರೆ ಮೈಕ್ರೋ ಎಂಟರ್ಪ್ರೈಸಸ್ಗಳಿಗೆ, ಸೊ ಒಟ್ಟಾರೆಯಾಗಿ 7.5% ಆದ್ಯತಾ ಸಾಲವನ್ನು ನೀಡಬೇಕು ಅಂತ RBI ಇತ್ತೀಚೆಗೆ ಹೇಳಿದೆ। ಒಟ್ಟಾರೆಯಾಗಿ ಬ್ಯಾಂಕುಗಳು ತಮ್ಮಲ್ಲಿರುವಂಥ ಹಣದಲ್ಲಿ 40% ಹಣವನ್ನು ಆದ್ಯತಾ ವಲಯಗಳಿಗೆ ನೀಡಬೇಕು। ಓಕೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ। ನಿಯೋವೈಸ್ ಎಂಬ ದೂರದರ್ಶಕ ಕೆಳಗಿನ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಸೊ ನಿಯೋವೈಸ್ ಎನ್ನುವುದು ಮೊದಲೇದಾಗಿ ಏನಂತ ಕೇಳ್ಬೋದು, ಇದೊಂದು ದೂರದರ್ಶಕ, ಸೊ ಇದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂದರೆ NASA। ಓಕೆ ನಿಯೋವೈಸ್ನ ಫುಲ್ ಫಾರ್ಮ್ ಏನು? ಸೊ ನಿಯರ್ ಅರ್ತ್ ಆಬ್ಜೆಕ್ಟ್ ವೈಡ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಎಕ್ಸ್ಪ್ಲೋರರ್। ಓಕೆ ನಿಯರ್ ಅರ್ತ್ ಆಬ್ಜೆಕ್ಟ್ ವೈಡ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಎಕ್ಸ್ಪ್ಲೋರರ್। ಓಕೆ ಅಂದರೆ ಏನಂದರೆ ಸೊ ಬಾಹ್ಯಾಕಾಶದಲ್ಲಿರುವಂಥ ಆಸ್ಟರಾಯ್ಡ್ಸ್ ಅಂದರೆ ಕ್ಷುದ್ರ ಗ್ರಹಗಳು ಮತ್ತು ಕಾಮೆಟ್ಸ್ ಅಂದರೆ ಧೂಮಕೇತುಗಳನ್ನು ಇದು ಪತ್ತೆ ಹಚ್ಚುತ್ತೆ। ಅದೇ ರೀತಿ
ಭೂಮಿಗೆ ಮಾರಕವಾಗಬಲ್ಲಂತಹ ಆಬ್ಜೆಕ್ಟ್ ಅಂದರೆ ವಸ್ತುಗಳು ಏನಾದರೂ ಇದ್ದರೆ ಅವುಗಳನ್ನು ಕೂಡ ಇದು ಏನು ಮಾಡುತ್ತೆ ಪತ್ತೆ ಹಚ್ಚುತ್ತೆ. ಸೊ ಅವುಗಳನ್ನು ಪತ್ತೆ ಹಚ್ಚಿ ಏನು ಮಾಡುತ್ತೆ ಅಂದರೆ ಅವುಗಳ ಇಮೇಜನ್ನು ಸೊ ಇದು ನಾಸಾ ಕೇಂದ್ರಕ್ಕೆ ಕಳಿಸುತ್ತೆ. ಸೊ ಏನು ಸೌದಿ ಅರೇಬಿಯಾ 37 ಮಿಲಿಯನ್ ವರ್ಷದ ತಿಮಿಂಗ್ಲದ ಅವಶೇಷ ಪತ್ತೆ. ಸೊ ಸಿಂಪಲ್ಲಾಗಿ ಎಕ್ಸಾಮಲ್ಲಿ ಕೇಳ್ಬೋದು ಇತ್ತೀಚೆಗೆ 37 ಮಿಲಿಯನ್ ವರ್ಷದ ತಿಮಿಂಗ್ಲದ ಅವಶೇಷ ಯಾವ ದೇಶದಲ್ಲಿ ಪತ್ತೆಯಾಗಿದೆ ಅಂತ. ಸೊ ಸೌದಿ ಅರೇಬಿಯಾ. ಹಾಗಾದರೆ ಈ ಪತ್ತೆಯಾದ ತಿಮಿಂಗ್ಲ ಯಾವ ಯುಗಕ್ಕೆ ಸೇರಿದೆ? ಪ್ರಯಬೋನಿಯನ್ ಯುಗ ಅಥವಾ ಅಪ್ಪರ್ ಯುಯಸಿನ್ ಯುಗ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಇನ್ನು ಭಾರತೀಯ ಕಾರ್ಮಿಕನಿಗೆ ಪ್ರಶಸ್ತಿ. ಸಿಂಗಾಪುರ್ ಸರ್ಕಾರ ಆಯೋಜಿಸಿದ್ದ ವಲಸಿಗ ಕಾರ್ಮಿಕರ ಟಿಕ್ಟಾಕ್ ವಿಡಿಯೋ ಸ್ಪರ್ಧೆಯಲ್ಲಿ ಭಾರತೀಯ ಮೂಲದ ವ್ಯಕ್ತಿಗೆ ಮೊದಲ ಪ್ರಶಸ್ತಿ ಲಭಿಸಿದೆ. ನಮಗಿದೆಲ್ಲ ಬೇಕಾಗಿಲ್ಲ. ಸೊ ಇದನ್ನು ಹಾಕೋ ಉದ್ದೇಶ ಏನಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಸೊ ಅವರು ಯಾವುದಕ್ಕಾಗಿ ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು? ಸೊ ತಮಿಳುನಾಡು ಮೂಲದವರಾಗಿದ್ದವರು ಸಿಲಾಂಬಂ ಎನ್ನುವ ಪುರಾತನ ಸಮರ ಕಲೆಯ ಕುರಿತು ಇವರು ವಿಡಿಯೋನ ಮಾಡಿದರು. ಸೊ ಅವರ ಹೆಸರೇನು? ಗಣೇಶನ್. ಓಕೆ, ತಮಿಳುನಾಡು ಮೂಲದ ಗಣೇಶನ್. ಸೊ ಹಾಗಾದರೆ ಜಿ ಕೆ ಥರದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸಿಲಾಂಬಂ ಎನ್ನುವಂತಹ ಸಮರ ಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸೊ ಆನ್ಸರ್ ಇಸ್ ತಮಿಳುನಾಡು. ಅಥವಾ ಸಿಲಾಂಬಂ ಎನ್ನುವುದು ಒಂದು 4 ಆಪ್ಷನ್ಸ್ ಕೊಡ್ತಾರೆ. ಇದೊಂದು ಸಮರ ಕಲೆ, ಸೊ ಇದೊಂದು ಜಾನಪದ ಹಾಡಿನ ಕಲೆ, ಅಥವಾ ಇದೊಂದು ಜಾನಪದ ನೃತ್ಯ. 4 ಆಪ್ಷನ್ ಇಟ್ಟಿರ್ತಾರಂದರೆ ಮೇಲಿನ ಯಾವುದಲ್ಲ. ಅಥವಾ ಇದೊಂದು ಯುದ್ಧ ಕಲೆ. ಸೊ ಇದೊಂದು ಯುದ್ಧ ಅಥವಾ ಸಮರ ಕಲೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಡಿಜಿಟಲ್ ಏಕಸ್ವಾಮ್ಯ ತಡೆ ಕುರಿತು ಕೇಂದ್ರದ ಸಮಿತಿಗೆ ನಂದಾ ನೀಲಕೇಣಿ ನೇಮಕ. ಅಂದರೆ ಡಿಜಿಟಲ್ ಏಕಸ್ವಾಮ್ಯ, ಡಿಜಿಟಲ್ ಯುಗದಲ್ಲಿರುವಂತಹ ಏಕಸ್ವಾಮ್ಯ. ಓಕೆ, ಇದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ಕೇಂದ್ರ ನೇಮಕ ಮಾಡಿದೆ. ಸೊ ಅದಕ್ಕೆ ಮುಖ್ಯಸ್ಥರನ್ನಾಗಿ ನಂದನ್ ನೀಲಕೇಣಿ ಅವರನ್ನು ನೇಮಕ ಮಾಡಲಾಗಿದೆ. ಒಟ್ಟಾರೆಯಾಗಿ 9 ಮಂದಿಯನ್ನು ಒಳಗೊಂಡಂತಹ ಸಮಿತಿಯನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಓಕೆ, ಇನ್ನು ಸ್ವಾತಂತ್ರ್ಯ ಬಂದ 74 ವರ್ಷದ ಬಳಿಕ ಮಣಿಪುರಕ್ಕೆ ರೈಲು. ಸೊ ಅಂದರೆ ಇದುವರೆಗೂ ಏನಂದರೆ ಮಣಿಪುರಕ್ಕೆ ರೈಲು ಭಾಗ್ಯ ಇರಲಿಲ್ಲ. ಸೊ ಈಗದು ರೈಲು ಭಾಗ್ಯವನ್ನು ಪಡ್ಕೊಂಡಿದೆ. ಸೊ ರೀಸೆಂಟಾಗಿ ಮಣಿಪುರದ ಸಿಲ್ಚಾರ್ ಮತ್ತು ವಂಗೈ ಚುನ್ಪಾವ್, ಸೊ ಇದರ ನಡುವೆ ಒಂದು ಪರೀಕ್ಷಾರ್ಥ ರೈಲನ್ನು ಓಡಿಸಲಾಗಿದೆ. ಓಕೆ, ಸೊ ಇದೊಂದೇ ರಾಜ್ಯ ಅಂತಲ್ಲ, ಈಶಾನ್ಯ ರಾಜ್ಯಗಳಲ್ಲಿ ಹಲವು ರಾಜ್ಯಗಳೇನೆಂದರೆ ಇದುವರೆಗೂ ಕೂಡ ರೈಲು ಸಂಪರ್ಕವನ್ನು ಪಡ್ಕೊಂಡಿಲ್ಲ. ಓಕೆ, ಸೊ ಇದರ ಕುರಿತು ನಾನು ಏನು ಮಾಡಿದ್ದೆ ಅಂದರೆ, ಸೊ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನಾನು ಇನ್ಫಾರ್ಮೇಷನನ್ನು ನೀಡಿದ್ದೀನಿ. ಮತ್ತೋರ್ವ ಭಾರತೀಯ ಗಗನಕ್ಕೆ. ಓಕೆ, ವಿಶ್ವದ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾಗಿರುವ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿಯ ಮಾಲೀಕ ಯಾರು? ರಿಚರ್ಡ್ ಬ್ರಾನ್ಸನ್. ಅವರು ಜುಲೈ 11 ಯುನಿಟಿ 22 ನೌಕೆಯ ಮೂಲಕ ಅಂತರಿಕ್ಷಯಾನವನ್ನು ಕೈಗೊಳ್ತಾ ಇದ್ದಾರೆ. ಅವರ ಜೊತೆ ಇನ್ನೂ 5 ಬಾಹ್ಯಾಕಾಶಕ್ಕೆ ತೆರಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಭಾರತೀಯ ಮೂಲದ ಮಹಿಳೆ ಇದ್ದಾರೆ. ಸೊ ಅವರೇ ಯಾರಂದರೆ ಶಿರೀಷಾ ಬಂಡ್ಲಾ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ಶಿರೀಷಾ ಬಂಡ್ಲಾ ಬಾಹ್ಯಾಕಾಶ ಯಾನವನ್ನು ಕೈಗೊಳ್ಳುತ್ತಿರುವಂಥ ಭಾರತೀಯ ಮೂಲದ 3 ಮಹಿಳೆ. ಮೊದಲ ಮಹಿಳೆ ಯಾರು? ಕಲ್ಪನಾ ಚಾವ್ಲಾ. 2 ಮಹಿಳೆ ಯಾರು? ಸುನೀತಾ ವಿಲಿಯಮ್ಸ್. ಈಗ 3 ಮಹಿಳೆ ಶಿರೀಷಾ ಬಾಂಡ್ಲಾ. ಅವರು ಯಾನವನ್ನು ಕೈಗೊಳ್ಳುತ್ತಿರುವಂತಹ ನೌಕೆ ಹೆಸರು ಯುನಿಟಿ 22. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ಆನ್ಲೈನ್ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ ರವೀಂದರ್ ಭಾಕರ್ ಇವರನ್ನು ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ಸ್ ಸರ್ಟಿಫಿಕೇಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್, ಸೊ ಇದು ಆಪರೇಷನ್ ಪ್ರವಾಹ ಅನ್ನು ಪ್ರಾರಂಭ ಮಾಡಿದೆ. ಸೊ ಇದು ಪ್ರವಾಹ ತಗ್ಗಿಸುವ ಯೋಜನೆಗಳನ್ನು ಸಂಯೋಜನೆ ಮಾಡಲು ಕೆಲವೊಂದು ಮೂಲಸೌಕರ್ಯಗಳನ್ನು ಒದಗಿಸುವಂಥ ಕಾರ್ಯಕ್ರಮ ಆಗಿದೆ. ಇದಕ್ಕಾಗಿ 130 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಅದೇ ರೀತಿ
ಸೊ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ಅಂಚೆ ಕಾರ್ಮಿಕ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಸೊ ಈಗಾಗಲೇ ಹೇಳಿದಂಗೆ ಜುಲೈ ಒಂದನ್ನು ರಾಷ್ಟ್ರೀಯ ವೈದ್ಯರ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಅದೇ ರೀತಿ ರಾಷ್ಟ್ರೀಯ ಅಂಚೆ ಕಾರ್ಮಿಕ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ದಲಿತ ಸಬಲೀಕರಣ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇದೆ ಅಂದರೆ ತೆಲಂಗಾಣ ಇನ್ನು ಮಧ್ಯಮ ಮತ್ತು ದೀರ್ಘಕಾಲೀನ ರಫ್ತಿಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರ ರಾಷ್ಟ್ರೀಯ ರಫ್ತು ವಿಮಾ ಖಾತೆಯನ್ನು ಸ್ಥಾಪಿಸಿದೆ ಅಂದರೆ ನ್ಯಾಷನಲ್ ಎಕ್ಸ್ಪೋರ್ಟ್ ಇನ್ಶೂರೆನ್ಸ್ ಅಕೌಂಟ್ ಓಕೆ ಮಧ್ಯಮ ಮತ್ತು ದೀರ್ಘಕಾಲೀನ ರಫ್ತಿಗೆ ಅನುಕೂಲವಾಗುವಂತೆ ಇನ್ನು ಬೈಸಾಲಿ ಮೊಹಂತಿಯವರನ್ನು ವಿಶ್ವಸಂಸ್ಥೆಯ ನೀತಿ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಓಕೆ ಸೊ ಇವಿಷ್ಟು ಜುಲೈ ಮೊದಲ ವಾರದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸೊ ಇನ್ನು ನೀವು ಇದುವರೆಗೂ ತಾಳ್ಮೆಯಿಂದ ಕೇಳಿದ್ದೀರಾ ಅಂತ ಅನ್ಕೊತೀನಿ ಓಕೆ ಸೊ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಏನು ಮಾಡಿ ಶೇರ್ ಮಾಡಿ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಸೊ ಎಲ್ಲರಿಗೂ ಧನ್ಯವಾದ ಟೇಕ್ ಕೇರ್